ನಮಸ್ಕಾರ ವೀಕ್ಷಕರೆ ದೈಜಿವರ್ಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡುರಲೆ ಇದು ಕುಂದಾಪುರ ಭಾಷಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೆ ಇವತ್ತು ನಾವು 47ನೇ ಸಂಚಿಕೆ ಅತ್ತ ಇದ್ವಿ ಇಷ್ಟು ಅಂದ್ರೆ ಇಷ್ಟು ಸಂಚಿಕೆಯಲ್ಲಿ ನಾವು ಸುಮಾರು ಜನನ ನಿಮಗೆ ಪರಿಚಯ ಮಾಡಿತ್ತು ಹಾಗೆ ಇವತ್ತಿನ ಕಾರ್ಯಕ್ರಮದಕ್ಕೂ ಕೂಡ ನಮ್ಮೊಟ್ಟಿಗೆ ಒಬ್ಬರು ಅತಿಥಿ ಇದ್ರು ಇವರ ಬಗ್ಗೆ ಹೇಳ್ಕಂತೀನಿ ಹೇಳ್ರೆ ಇವರು ಒಳ್ಳೆ ಚಿತ್ರ ಬಿಡಿಸ್ತಾರೆ ಕಾಣಿ ಹಾಗೆ ಇವರು ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಒಂದು ಬಸ್ರೂರಿನ ಶಾರದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಇವರು ಬಿಡಿಸುವಂತ ಚಿತ್ರನ ನಾನು ಸುಮಾರು ಕಂಡಿದ್ದೇನೆ ಅಷ್ಟು ಒಳ್ಳೆ ಚಿತ್ರ ಬಿಡಿಸ್ತಾರೆ ಹಾಗೆ ಸುಮಾರು ವರ್ಷದಿಂದ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕಂತ ಬಂದ್ರೆ ಹಾಗೆ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ರೆ ಇವರಿಗೆ ಇವ್ರ ಫ್ಯಾನ್ ಫಾಲೋವರ್ಸ್ ಹಾಗೆ ಸುಮಾರು ಜನ ಇದ್ರು ಅಂತಲೇ ಹೇಳಕ್ ಸೊ ಇವತ್ತಿನ ಕಾರ್ಯಕ್ರಮದಂಗೆ ಅವರನ್ನ ಅತಿಥಿಯಾಗಿ ಕರೆಸಿತು ಅವರ ಒಂದು ಫೀಲ್ಡ್ ಬಗ್ಗೆ ಅವರ ಜರ್ನಿ ಬಗ್ಗೆ ನಾವು ಮಾತಾಡುವ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಗಿರೀಶ್ ಗಾಣಿಗ ಅಂತ ಹೇಳಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮತ್ತೆ ಹೆಂಗಿದ್ರಿ ಹಾ ಆರಾಮಿತ್ತಲ್ಲ ಆರಾಮ ಈಗ ಇಂತ ಈಗ ಆನ್ಲೈನ್ ಕ್ಲಾಸ್ ಆತೈತ ಅಂತ ಹೌದು ಈ ಕೊರೋನಾ ಬಂದಿದ್ದಿಂದ ಆನ್ಲೈನ್ ಕ್ಲಾಸ್ ಆತೈತೆ ಸ್ಕೂಲ್ ಅಲ್ಲೆಲ್ಲ ಆನ್ಲೈನ್ ಕ್ಲಾಸ್ ಇಂದನೇ ಮಾಡಬೇಕು ಅಂತ ರೂಲ್ಸ್ ಇತ್ತಲ್ಲ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ಏ ಮಾಡ್ಕಂತ ಇತ್ತು ಆನ್ಲೈನ್ ಕ್ಲಾಸ್ ಏನೋ ಒಂದು ಆನ್ಲೈನ್ ಈಗ ಎದ್ರು ಮಕ್ಕಳನ್ನ ಎದ್ರು ಕೂರಿಸ್ಕೊಂಡು ಚಿತ್ರ ಬಿಡಿಸಕು ಇದೀಗ ಆನ್ಲೈನ್ ಅಲ್ಲ ಅಂದ್ರೆ ಈಗ ಹೌದು ಹೌದು ಮಕ್ಕಳು ಇಲ್ಲ ಅಲ್ಲ ಈಗ ಮಕ್ಕಳಿಗೆ ಸ್ವಲ್ಪ ಅರ್ಥ ಆತ್ತ ಅಂತ ಹೇಳಿ ಕೇಮ್ನ ಅರ್ಥ ಆತ್ತ ಚಿತ್ರ ಅಂದ ಕೂಡಲೇ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಅರ್ಥ ಆತ್ತ ಮತ್ತೆ ಬೇರೆ ಎಲ್ಲ ಸಬ್ಜೆಕ್ಟ್ ಗಿಂತ ಅಟೆಂಡೆನ್ಸ್ ನಮ್ದೇ ಜಾಸ್ತಿ ಇರುತ್ತೆ ಅವರೇ ಹೇಳ್ತರು ಬೇರೆ ಟೀಚರ್ಸ್ ಅಲ್ಲ ನಿಮ್ದು ಅಟೆಂಡೆನ್ಸ್ ತುಂಬಾ ಇತ್ತು ಮಾರೆ ನಮ್ಮಲ್ಲೆಲ್ಲ ಕಳ್ಳಾಟಿಕೆ ಮಾಡ್ತು ಅಂತ ಹೇಳ್ತರು ಅದು ಈ ಗುಟ್ಟ ಅಂದ್ರೆ ಅಂತ ಅಂದ್ರೆ ನಾವು ಹೆಂಗ್ ಮಾತಾಡಿಸ್ತು ನಾವು ಹೆಂಗ್ ಅವ್ರಿಗೆ ಹೇಳಿಕೊಡ್ತು ಅದೇ ನಮ್ಮನೆ ಅವ್ರಿಗೆ ಫಸ್ಟ್ ನಾವು ಹೇಳುವ ಹೊತ್ತಿಗೆ ಮಾಡ್ತಾ ಇರುವ ಹೊತ್ತಿಗೆ ಚಂದ ಇಲ್ಲ ಅಂತ ಹೇಳಿಬಿಟ್ರೆ ಅವ್ರ ಮೊಬೈಲ್ ಕೈದ್ ಮಾಡಿ ಮನೆ ಬದಿ ಬೇರೆ ಬದಿಗೆ ಆಡುಕೊಳ್ತಾರೆ ನಾವು ಅದಕ್ಕೆ ಅಂತ ಮಾಡುದು ಅಂದ್ರೆ ಮಾಡ್ತಾ ಮಾಡ್ತಾ ಇರುವ ಹೊತ್ತಿಗೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿರುತ್ತೆ ಅದಕ್ಕೆ ವಾ ವೆರಿ ಗುಡ್ ಅಂತ ಒಂದು ಹೇಳಿಬಿಡು ಅವಾಗ ಎ ಪ್ಲಸ್ ಸ್ಟಾರ್ ಹಿಂಗೆಲ್ಲ ಹೇಳುದು ಅಷ್ಟೊತ್ತಿಗೆ ಅದು ಮನೆಯವ್ರು ಕೂಡ ಹೇಳತ್ತಾ ನಂಗೆ ಎ ಪ್ಲಸ್ ಕೊಟ್ರಿ ಇವತ್ತು ಅಂತ ಹೇಳಿ ಅಷ್ಟೊತ್ತಿಗೆ ಅವ್ರು ಖುಷಿ ಆಯ್ತು ಮತ್ತೊಂದ್ ಕ್ಲಾಸ್ ನಂಗೆ ಎ ಪ್ಲಸ್ ಬರ್ಕ್ ಅಂತ ಹೇಳಿ ಓಡ್ಬತ್ತು ಬೇರೆ ಸಬ್ಜೆಕ್ಟ್ ಕಂಪೇರ್ ಮಾಡ್ರೆ ನಮ್ ಶಾಲೆಗೂ ಹಂಗೆ ಪಾಠ ಮಾಡ್ತಾ ಇರುವ ಹೊತ್ತಿಗೆ ಮಧ್ಯ ಮಧ್ಯ ಎಲ್ಲಾ ಪೀರಿಯಡ್ಸ್ ಮಧ್ಯದಲ್ಲೇ ಯಾವ್ದಾದ್ರು ಒಂದ್ ಡ್ರಾಯಿಂಗ್ ಪೀರಿಯಡ್ ಅಥವಾ ಪಿ ಟಿ ಪೀರಿಯಡ್ ಹಿಂಗ ಹಾಕತ್ರ ಪಿ ಟಿ ಮಾಸ್ಟರ್ ಇರ್ಲಿಲ್ಲ ಅಂದ್ರು ಸೆಕೆಂಡ್ ಪ್ರಿಫರೆನ್ಸ್ ನಮ್ಗೆ ನಿಮ್ಗೆ ಹೌದು ಬಂದ ಸರ್ ಎಂತ ಡ್ರಾಯಿಂಗ್ ಕೊಡಿ ನೀವು ಮಾಡ್ತು ಅಂತ ಕಡೆ ಕೆಲವೆಲ್ಲ ಈ ಬಾಕಿ ಇರೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಕೊಂಡು ಮಾಡ್ತಾ ಇರ್ತಾರೆ ಟೈಮ್ ಪಾಸ್ ಒಂದು ಪಿ ಟಿ ಪೀರಿಯಡ್ ಒಂದು ಡ್ರಾಯಿಂಗ್ ಪೀರಿಯಡ್ ಹಾಗೆ ಒಬ್ರು ಫಸ್ಟ್ ಕಾಲ್ ರೆಡಿ ಇದ್ರು ಅವ್ರ ನಿಮ್ಮೊಟ್ಟಿಗೆ ಮಾತಾಡ್ಕೊಂಡು ಕಾಯ್ತಾ ಇದ್ರು ರಿತೇಶ್ ಅಂತ ಹೇಳಿ ಬಸ್ರೂರಿಂದ ಕಾಲ್ ಮಾಡ್ತಿದ್ರು ಅವರೊಟ್ಟಿಗೆ ಮಾತಾಡು ಹಲೋ ನಮಸ್ತೆ ನಮಸ್ತೆ ಹಲೋ ಸರ್ ಹಲೋ ಹಾ ಸ್ಟೂಡೆಂಟ್ ಹೌದೌದು ನಮಸ್ತೆ 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 ಹಾ ಗೊತ್ತಾಯ್ತು ಗೊತ್ತಾಯ್ತು ಹಲೋ ಸರ್ ನಿಮ್ದು ಡ್ರಾಯಿಂಗ್ ಎಲ್ಲ ಒಳ್ಳೇದಾಗ್ತದೆ ಸರ್ ಹೌದಾ ಖುಷಿ ಆಯ್ತಾ ಸುಮಾರು ದಿನ ಆಯ್ತಲ್ಲ ಮಾಸ್ಟರ್ನ ಕಾಣದೆ ಎಸ್ ಸರ್ ಹೆಂಗತ್ತ ನಿಮ್ ಸರ್ ಕ್ಲಾಸ್ ಖುಷಿ ಆಯ್ತು ಅವರಿಗೆ ನೀವ್ ಕಾಲ್ ಮಾಡೋದು ಫಸ್ಟ್ ಕಾಲ್ ನಿಮ್ಮ ಸ್ಟೂಡೆಂಟ್ ಆನ್ಲೈನ್ ಕ್ಲಾಸಿಗೆ ಬತ್ತಾ ಒಳ್ಳೆ ವರ್ಕ್ ಮಾಡ್ತಾ ಮತ್ತೆ ಅವರ ಅಮ್ಮನೂ ಸಹ ಒಳ್ಳೆ ಸಪೋರ್ಟ್ ಅವ್ರ ಮಗನಿಗೆ ಹೌದೌದು ಅಂದ್ರೆ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾರೆ ಕಾಂಪಿಟೇಷನ್ಸ್ ಎಲ್ಲರೂ ಇದ್ರೆ ಸರ್ ಹಿಂಗ್ ಕಾಂಪಿಟೇಷನ್ ಒಂದಿತ್ತು ಮಗನ ಕಳಿಸ್ಕ ಹಿಂಗೆಲ್ಲ ಮಾಡೋ ಶುರು ಮಾಡ್ತಾರೆ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ಈಗ ನಿಮ್ಮ ಸ್ಕೂಲ್ ಬಗ್ಗೆ ಎಲ್ಲಕ್ಕೆ ಏನಂದ್ರೆ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಒಂದು ಸ್ಕೂಲ್ ಡೇಸ್ ಹೋಪ್ ಈಗ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ ಸ್ವಲ್ಪ ಇರೋದು ನೀವು ನಗಾಡ್ತಾ ಇದ್ದೀನಿಗಿಂತ ಮುಂಚೆನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಯ್ತು ಅಂತ ಹೇಳಕ್ಕೆ ಸ್ಕೂಲ್ ಡೇಸ್ ನಮ್ಗೆ ಮನೆ ಹತ್ರನೇ ಅಂದ್ರೆ ಮೈಯಾಡಿ ಅಂತ ಹೇಳಿ ನಡ್ಕೊಂಡೆ ಹೋಪ್ ನಡ್ಕೊಂಡೆ ಬಾಬದು ರೋಡ್ ಬದಿಗೆ ಅಲ್ಲಿ ಈಗ ನಮ್ಗೆ ಯಾರು ಉಪದ್ರ ಕೊಡ್ತಿದ್ರಲ್ಲ ಅದೇ ನಮ್ಮನೆ ನಾವು ಅವ್ರಿಗೆ ಉಪದ್ರ ಕೊಟ್ಟಿತ್ತು ಶಾಲೆ ಮಾಸ್ಟರ್ಗೆ ನಮ್ದು ಯಾವುದೇ ಪೀರಿಯಡ್ ಇರಲಿ ಡ್ರಾಯಿಂಗ್ ಇರಲಿ ಇಂಗ್ಲಿಷ್ ಇರಲಿ ಗಣಿತ ಇರಲಿ ಯಾವುದೇ ಇರಲಿ ನಾವು ಮಾಡೋದು ಡ್ರಾಯಿಂಗ್ ಅದು ಪುಸ್ತಕದ ಲಾಸ್ಟ್ ಬದಿ ಪೇಜಾರು ಆಯ್ತು ಡೆಸ್ಕಾರು ಆಯ್ತು ಎಷ್ಟೋ ಸಲ ಡ್ರಾಯಿಂಗ್ ಮಾಡ್ತಿದ್ದೆ ಅಂದೇಳಿ ಹೇಳಿ ಕಾಂಪಿಟೇಷನ್ ಎಲ್ಲ ಬಂದಳಿ ಸಪೋರ್ಟ್ ಮಾಡಿರ ಕಡೆ ಉಳಿ ಟೈಮಲ್ಲಿ ಡ್ರಾಯಿಂಗ್ ಮಾಡ್ತಕೋಕ ಅಂತ ಅಂದೇಳಿ ಬಡಿಗೆಯೂ ಹಾಕಿದ್ರೆ ಹೌದು ಆದ್ರೆ ಈಗಳು ಎಂತ ಅಂದ್ರೆ ಅವರಿಗೆ ನನ್ನ ಒಂದು ಡ್ರಾಯಿಂಗಿನ ವೇ ಇತ್ತಲ್ಲ ದಾರಿ
ಅದು ಅವ್ರಿಗೆ ಖುಷಿ ಆಯ್ತು. ಸ್ಕೂಲಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ವರ್ಕು ಅಥವಾ ಪ್ರಾಜೆಕ್ಟ್ ಏನಾದರೂ ಇದ್ರೆ ನನ್ಗೆ ಹೇಳ್ತ್ರ, ನಾವು ಹೋಗಿ ಮಾಡ್ತೇವೆ. ಈಗಳು ನಮ್ಮ ಹಳೆ ಶಾಲೆಯಲ್ಲ, ಹೌದು, ರೀಸೆಂಟ್ ಮೊನ್ನೆನೇ ಒಂದು ವರ್ಕ್ ಮಾಡಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮೈಯಾಡಿ, ಹೌದು. ಅಲ್ಲಿ ಎಂತ ಅಂದ್ರೆ ಹೆಚ್ಚು ಫ್ರೆಂಡ್ಸ್ ಕಡಿಮೆ, ಫ್ರೆಂಡ್ಸ್ ಕಡಿಮೆ ಅಂದ್ರೆ ನಾವು ಎಲ್ಲರೂ ಒಂದ್ಬದೇ ಕೂಕಂಡ್ ಗೆರಿ ಆಗ್ತಿರುವತ್ತಿಗೆ ಅವ್ರಿಗೆ ಆಡು ಬರ್ಬೇಕು, ನಮಗೆ ಆಡು ಕಾತಿಲ್ಲ. ನಾವು ಒಂದ್ಬದೇ ಕೂಕಂಡ್ ಡ್ರಾಯಿಂಗ್ ಮಾಡ್ತಿರೋದು. ಕೆಲವು ಸಲ ಎಂತ ಅಂತಂದ್ರೆ ಈ ಇಂಗ್ಲಿಷ್ ಗಣಿತ ನೋಟ್ಸ್ ನಮ್ದು ಬಾಕಿ ಇರತ್ತ, ಡ್ರಾಯಿಂಗ್ ಬುಕ್ ಫುಲ್ ಇರತ್ತ, ಬೇರೆ ಮಕ್ಕಳದ್ದು ಇಂಗ್ಲಿಷ್ ನೋಟ್ಸ್ ಎಲ್ಲ ಹಾಕಿರುತ್ತ, ಡ್ರಾಯಿಂಗ್ ಆಗಿ ಅಂತಿರುದಿಲ್ಲ. ಅಷ್ಟೊತ್ತಿ ನಮ್ಮಲ್ಲೇ ಆಚೀಚೆ ಪಾಸ್ ಆಗ್ತದೆ, ನೀ ಇಂಗ್ಲಿಷ್ ಬರ್ಕೊಡು ನಾ ಡ್ರಾಯಿಂಗ್ ಬರ್ಕೊಡ್ತೀನಿ ಅಂತ ಹಿಂಗೆಲ್ಲ ಇರ್ತಿತ್ತು. ಅದ್ರ ಬಗ್ಗೆ ಮಾತಾಡು, ಒಬ್ರು ಕಾದರೆ ಮಾತಾಡು. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರಲ್ಲಿಂದ ಫೋನ್ ಮಾಡ್ತಿದ್ರಿ? ಹಲೋ, ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಹೆಸರು ಗೊತ್ತಾ ಇಲ್ಲ. ಕಂಬದಕೋಣೆ. ಹಾ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಾ, ದಿನೇಶ್. ದಿನೇಶ್ ಹೌದೌದು ಸರ್, ಹೌದು. ಅದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಪ್ರವಾಸಿಗರಿಗೂ ಹಾಗೂ ಅಲ್ಲಿನ ಪರಿಸರದವರಿಗೂ. ಹೌದು ಸರ್, ಹೌದೌದು. ನಾವು ಅಂದ್ರೆ ಇವಾಗ ಪರಿಸರದ ಬಗ್ಗೆ ಇನ್ನೂ ಕಾಳಜಿ ಮಾಡದೇ ಇದ್ರೆ ಇನ್ನೂ ನಾವು ಕೆಟ್ಟ ಪರಿಸ್ಥಿತಿಗೆ ಹೋತ್ ಸರ್. ಅದಕ್ಕೋಸ್ಕರ ನಾವೊಂದು ವಿನೂತನ ಕಾರ್ಯಕ್ರಮ, ಹೌದೌದು, ಒಂದು 24 ತೊಟ್ಟಿ ಇತ್ತು ಕಸದ ತೊಟ್ಟಿ. ಅದಕ್ಕೆ ಮತ್ತೆ ವನ್ಯ ಜೀವಿ ಇದ್ರದ್ದಲ್ಲ, ಅದು ಅಭಯಾರಣ್ಯ ಪ್ಲೇಸ್ ಅಲ್ಲ, ಅದಕ್ಕೋಸ್ಕರ. ಅದು ಎಂತ ಅಂದ್ರೆ ಅವ್ರು ಹೇಳದ್ದು, ನಾವು ಕೊಲ್ಲೂರಲ್ಲಿ ಒಂದು 24 ಕಸದ ಬುಟ್ಟಿ ಅಂದ್ರೆ ಸಿಮೆಂಟ್ ಇಂದ ಕಸದ ಬುಟ್ಟಿಯನ್ನ ಡೋನರ್ಗಳಿಂದ ತಗೊಂಡು ಬಂದು, ನಾವು ಒಂದು ಆರ್ಟಿಸ್ಟ್ ಒಂದು 4-5 ಜನ ಹುಡುಗರು, ಚಿತ್ತಾರಹಳ್ಳಿ ಹೊಳೆ ಅಂತ ಒಂದು ಟೀಮ್ ಇತ್ತು ನಮ್ದು, ಆ ಟೀಮಿನ ಜೊತೆಯಲ್ಲೇ 4-5 ಜನ ಆರ್ಟಿಸ್ಟ್ನರ್ ಹೋಗಿ 24 ದೊಟ್ಟಿಗಳಿಗೆ ಒಂದು ಪರಿಸರ ಜಾಗೃತಿ, ಮತ್ತೊಂದು ವನ್ಯಜೀವಿ ಸಂರಕ್ಷಣೆ. ಅಂದ್ರೆ ಈಗ ನಮ್ಮದೆಲ್ಲ ಬೇಟೆ ಆಡೋದೆಲ್ಲ ಜಾಸ್ತಿ ಅಲ್ಲ, ಅದನ್ನ ಮಾಡೋಕ್ಕಾಗ. ಮತ್ತೆ ಕೆಲವರಿಗೆ ಊರು ಗೊತ್ತಿರುವುದಿಲ್ಲ, ಈಗ ತಿರುಗರು ಎಲ್ಲ ಇರುತ್ತಲ್ಲ ಕೊಲ್ಲೂರಿಗೆ ಹೋಗಪತ್ತಿಗೆ, ಅವ್ರೇನು ಮಾಡ್ತಾರೆ, ಎಳೆದು ಬತ್ತರು ಗಾಡಿಯಲ್ಲಿ. ಅವಾಗ ಪ್ರಾಣಿಗಳು ಒಂದು ರೋಡಿಂದ ಆಚೆ ಪಾಸ್ ಆಯ್ತು, ಎಷ್ಟೋ ಪ್ರಾಣಿಗಳು ಸತ್ತೋತು. ಅದಕ್ಕೋಸ್ಕರ ನಾವೇನು ಮಾಡ್ತು ಅಂದರೆ ಆ ಟರ್ನ್ ಇರುವ ಜಾಗಕ್ಕಿಂತ ಒಂದು ಸ್ವಲ್ಪ ದೂರದಲ್ಲೇ ಒಂದು ಮೆಸೇಜ್, ಒಂದೇನೋ ಒಂದು ಪ್ರಾಣಿ ಚಿತ್ರ. ಅವಾಗ ಆ ಪ್ರಾಣಿ ಚಿತ್ರ ಇರ್ಬೋದು ಅಥವಾ ಏನೋ ಒಂದು ಬರ್ದಿತ್ತಂದೇಳಿ ಹೇಳಿ ಬಪ್ಪರ್ ಒಂಚೂರು ಸ್ಲೋ ಮಾಡ್ತಾರೆ. ಆ ಸ್ಲೋ ಮಾಡಿ ಹೋತು, ಆವಾಗ ಅವರಲ್ಲಿರುವಂಥ ಒಂದು ಕಸನೂ ಸಹ ಅದರೊಳಗೆ ಹಾಕತ್ರ, ಮತ್ತು ಮುಂದೇನಿತ್ತು, ಪ್ರಾಣಿಗಳು ಬತ್ತು, ತಿರುವಿತ್ತು, ಇವೆಲ್ಲವನ್ನು ಒಂದು ಕಲ್ತ್ಕೊಂಡು ಹೋತರು. ಹಾಂಗಾಗಿ ಹೌದು, ಎರಡು ಕಡೆಯಿಂದ ಕೊಟ್ಟಿತ್ತು. ಆ ಕಡೆ ದೇವಸ್ಥಾನದ ಕೊಲ್ಲೂರು ದೇವಸ್ಥಾನದ ಮೇಲ್ಗಡೆಯಿಂದ ಬರುವವರಿಗೂ, ಈಚೆ ಬೈಂದೂರ್ ಕಡೆಯಿಂದ ಹೋಗೋರಿಗೂ, ಎರಡು ಬದಿಯರಿಗೂ ಮಾಡಿತ್ತು. ಇನ್ನು ಅದು ಮಾಡಿದ ಮೇಲೆ ಈಗ ಡೋನರ್ಸ್ ಜಾಸ್ತಿ ಆಯ್ತು. ಅದು ಡೋ ಇದ್ರಲ್ಲಿ ಹೌದೌದು, ಅಲ್ಲಿದು ಲೋಕಲ್ಸ್ ಇದು, ಈಗ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮತ್ತೆ ಕೆಲವೊಂದು ಡಾಕ್ಟರ್ಸ್ಗಳು, ಆಯುರ್ವೇದಿಕ್ ಒಬ್ರು ಡಾಕ್ಟರ್ ಇದ್ದಾರೆ, ಅವರು ಸಹ ಡೋನರ್ಗಳನ್ನೆಲ್ಲ ಹುಡುಕಿ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಮತ್ತೆ ನಾವು ಅದಕ್ಕೆ ದೇವಳಕ್ಕೆ ಒಂದು ಸೇವೆ ಅಂತೇಳಿ ಮಾಡಿದ್ದು ಬಿಟ್ರೆ, ಆರ್ಟಿಸ್ಟ್ನವ್ರ ಒಂದು ಸೇವೆ ಅಂದೇಳಿ ಮಾಡಿದ್ ಬಿಟ್ರೆ, ಮತ್ತೆ ನಮ್ದು ವ್ಯವಹಾರಿಕವಾಗಿ ಅದನ್ನ ತಗೊಂಡು ಹೋಗಲಿಲ್ಲ. ಹೌದೌದು. ಹಾಗೆ ಮತ್ತೊಬ್ರು ಕಾಲರ್ ಸರ್ಪ್ರೈಸ್ ಕಾಲರ್ ಅಂತೇಳಿ ಹೇಳಕ್ಕೆ, ಇವರು ನೀವು ಗೆಸ್ ಮಾಡ್ಕೆ ಯಾರು ಅಂತ ಹೇಳಿ. ಅಯ್ಯೋ, ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ತಂಗಿ ಮಾತಾಡ್ತಾರದು, ತಂಗಿ ಮಾತಾಡ್ತಾರದು. ಹೌದೌದು ಹೌದು, ಅಂದ್ರೆ ತಂಗಿ ಆಶಾ ಆನಂದ್ ಅಂದ್ರಲ್ಲ ನನ್ಗೆ, ನಾನು ಆಶಾ ಮಾತಾಡೋದು ಅಂದ್ಕೂಲ ಗೊತ್ತಾಗ್ತಿತ್ತು. ಹೌದ, ಯಾರು ಹೇಳ್ರ ನಿಂಗೆ? ಮಗ ಮಗ ಒಬ್ಬ ರೆಡಿ ಆಗ್ತಾ ಇದ್ದ ಅದು ಊರ್ಕೆ, ನಮ್ ಮನೆಗೆ ಬಂದ ಅಂದ್ರೆ ಬಣ್ಣ ಪೂರ ತಗೋ ಹೋಗ್ದೆ. ಹಾ, ನಾನ್ ಇಟ್ಟದ್ ಬಣ್ಣ ಪೂರ ತಗೊಂಡೋದ್ ಹೆಚ್ಚಂದ್ರೆ ನಂತ ತಂಗಿ ಮಗನೇ. ಹೌದೌದೌದೌದು, ತಗೊಂಡೋತಾ ಬಂದ ಕೂಡಲೇ. ಇವಾಗ್ಲೂ ಅವ 3 ವರ್ಷ ಯಾವ ಬಣ್ಣ ಕೇಂದ್ರ ಸಹ ಅದನ್ನ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಎರಡನ್ನು ಹೇಳ್ತಾರೆ.
ಯಾಕಂದ್ರೆ ಅವ್ ಬಂದಳಿಕೆ ಫಸ್ಟ್ ಸಿಕ್ಕಿದಾನಿಕ ಹಾ ನಂದು ಕೆಲವೊಂದು ಕೆಲವು ಮಕ್ಕಳಿಗೆಲ್ಲ ಕೊಡೋಕ್ಕೋಸ್ಕರ ನಾನು ಎಂತ ಮಾಡ್ತೀನಿ ಕೆಲವು ಮಕ್ಕಳಿಗೆ ಬುಕ್ ಕೊಡ್ತೆ, ಮಕ್ಳು ಸುಮ್ನೆ ಆಟ ಆಡ್ಕೊಂಡು ಓಣಿ ಬದಿ ತಿರ್ಗೋ ಮಕ್ಕಳಿಗೆಲ್ಲ ಕರ್ದು ಬುಕ್ ಕೊಡ್ತೆ, ಕಲರ್ ಹಚ್ಕ ಬನ್ನಿ ನಾಳೆಗೆ ಅಂದೇಳಿ ಸುಮ್ನೆ ಸುಮ್ನೆ ಆ ಪುಸ್ತಕಗಳನ್ನೆಲ್ಲ ಹಿಂಗ್ ತಕೊಂಡ್ ಹೋತ ಹೀಗೆ ತಗೊಂಡ ಮನೆಗೆ ಹೋಗಿ ಇತ್ತ ಈಗ ಹಾ ಮತ್ತೆ ಫೋಟೋ ಎಲ್ಲ ಕೊಡ್ಸುದು ವಿಡಿಯೋ ಹಾ ಏನೇನು ಇಂಗ್ಲಿಷ್ ನಲ್ಲಿ ಹಾಕಿ ಅದ್ಕೊಂದು ಹಾಕಿ ಕಳಿಸ್ತಾ ಇರ್ತ ಹೌದೌದು ಖಂಡಿತ ಖಂಡಿತ ಹೌದೌದೌದು ಮತ್ತೆ ಹೆಚ್ಚಿಂದ ನಮ್ಮ ಕೆಲವು ಮಕ್ಕಳು ತುಂಬಾ ಖುಷಿ ಆಯ್ತು ನಮ್ ಕಾಲ್ ಮಾಡೋದಕ್ಕೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾರ ನಿಮ್ ಬ್ರದರಿಗೆ ಅವ್ರು ಎಂತ ಗೊತ್ತಾ ಕಲರ್ ನೋಡಿದ್ರೆ ಸೈ ಆ ಕಲರ್ ಕೊಡು ಅದು ಇಂಗ್ಲಿಷ್ ನಲ್ಲಿ ಈ ಕಲರ್ ಕೊಡು ಇಂಗ್ಲಿಷ್ ನಲ್ಲಿ ಎಲ್ಲ ಇಂಗ್ಲಿಷ್ ನಲ್ಲಿ ಹಾ ಆ ರೀತಿ ತಕೊಂಡ್ ಹೋತ ಅದನ್ನ ಅಂದಿಗೆ ಫಸ್ಟ್ ಅವನಿಗೆ ಅದು ಎಂತ ಆಯ್ತಂದ್ರೆ ಇವಳು ಸ್ವಲ್ಪ ಟೈಮ್ ನಮ್ಮ ಮನೇಲಿ ಇದ್ದಾಗ ಅವ್ನ್ ನಾನು ಮಾಡ್ತಿದ್ದ ಕಲರ್ ಗಳನ್ನೆಲ್ಲ ಡ್ರಾಯಿಂಗ್ ಗಳನ್ನೆಲ್ಲ ಕಾಣ್ತಿದ್ನ ಈ ಊಟ ಟೈಮಲ್ಲಿ ಹಠ ಮಾಡಿದ ಕೂಡಲೇ ಆ ಕಲರ್ ಅನ್ನು ತೋರಿಸ್ರು ಅವ್ರು ಕಲರ್ ತೋರಿಸಿದ ಕೂಡಲೇ ಕಲರ್ ಪೆನ್ಸಿಲ್ ಕೈ ಕೊಟ್ರು ಕೈ ಕೊಟ್ಕೊಂಡು ಅದ್ರಾಗ ಆಡು ಶುರು ಮಾಡ್ದನ ನಮ್ಮ ಹೊಸ ಮನೆಗೆ ಎರಡು ಗ್ವಾಡೆಗೆ ಅವನ ಚಿತ್ರ ಬಿಡಿಸಿ ಹೋಯ್ದ ಗೀಚಾಕಿ ಹೋಯ್ದ ಅಂದ್ರೆ ಅವನಿಗೆ ಗೊತ್ತಿಲ್ಲ ಒಟ್ ಗೀಚಾಕಿ ಹೋಯ್ದ ನಾನು ಪಾಪ ಅಪ್ಪನಿಗೆ ಹೇಳ್ದೆ ಅದು ಇರ್ಲಿ ಅದ್ ಕಾಂಬ ಮತ್ ಮುಂದ ಅವನ್ ದೊಡ್ಡ ಅವನಿಗೆ ತೋರಿಸುವ ಅಂದೇಳಿ ಹೇಳಿ ಇಟ್ಟಿದ್ದೆ ಮತ್ತೊಬ್ರು ಕಾಲರ್ ಇದ್ರೆ ಸುನೀತ ಅಂತ ಹೇಳಿ ಉಪ್ಪುದನಿಂದ ಕರೆ ಮಾಡ್ತಾ ಇದ್ರು ಅವರೊಟ್ಟಿಗೆ ಮಾತಾಡುವ ಹಲೋ ನಮಸ್ತೆ ಮಾತಾಡಿ ಅಂತ ಹೇಳಿದೆ ಕೇಳಿತ ನನ್ನ ವಾಯ್ಸ್ ಮಾತಾಡಿ ಮ್ಯಾಮ್ ನಮಸ್ತೆ 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 ಮತ್ತೊಮ್ಮೆ ಕಾಲಿಗೆ ಟ್ರೈ ಮಾಡಿ ಕಾಲ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಒಂದು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಇಲ್ಲಾಂದ್ರೆ ನಿಮ್ಗೂ ಡಿಸ್ಟರ್ಬೆನ್ಸ್ ನಮಗೂ ಡಿಸ್ಟರ್ಬೆನ್ಸ್ ಮಾತಾಡೋಕಾತಿಲ್ಲ ನೀವು ಆಗ ಮಾತಾಡ್ತಿದ್ರೆ ಅಂದ್ರೆ ನಿಮ್ಮ ಸ್ಟಡೀಸ್ ಬಗ್ಗೆ ಮಾತಾಡ್ತಿದ್ರೆ ಹೈಸ್ಕೂಲ್ ಗಿಂತ ಪ್ರೈಮರಿದೆ ನಾವು ತಕೊಂಡ್ ಯಾಕಂದ್ರೆ ಒಳ್ಳೇದಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ರು ಅವರಿಗೆಲ್ಲ ಒಂದ್ ಆಡು ಕೊಯ್ಕೆ ನಮ್ಗೆ ಆಡೋ ಹತ್ತಿಲ್ಲ ನಾವು ಇಲ್ಲಿ ಹೊರ್ಕೋಕಂತಿತ್ತ ಎಷ್ಟೋ ಸಲ ಪಿ ಟಿ ಮಾಸ್ಟರ್ ಆಡು ಕರ್ಕೊಂಡು ಹೋದಾಗ ಅವರು ಅವ್ರ ಕಣ್ ತಪ್ಪಿಸಿ ಬಂದು ಕೂಕೊಂಬಂದು ನಾವು ಕ್ಲಾಸ್ ರೂಮ್ ಚಿತ್ರ ಬಿಡ್ಸೋದು ಹೌದೌದೌದು ಮತ್ತೆ ಈ ಚಾರ್ಟ್ಗಳೆಲ್ಲ ನಾವು ಸ್ಕೂಲಲ್ಲೆಲ್ಲ ಇಂಗ್ಲೀಷ್ನಲ್ಲಿ ನಮ್ಮ ಪೀರಿಯಡ್ ಮಿಸ್ ಬತ್ತರಲ್ಲ ಇಂಗ್ಲೀಷ್ ಬಪ್ಪ ಮಿಸ್ ಸ್ವಲ್ಪ ಡ್ರಾಯಿಂಗಿಗೆ ಇಂಟ್ರೆಸ್ಟ್ ಅವ್ರಿಗೆ ಅವ್ರು ಎಂತ ಮಾಡ್ತಾರೆ ಅಂದರೆ ಕೆಲವೊಂದು ಈ ಪಾಠದ ಚಾರ್ಟ್ಗಳನ್ನೆಲ್ಲ ನಾನು ಕೂಡ ಕೊಡ್ತಾರೆ ಬಣ್ಣ ಹಾಕುಬ ಅಂದ್ರೆ ಹಾ ಅವ್ರ ಇಂಗ್ಲೀಷ್ ನೋಟ್ಸ್ 7 ಅಕ್ಷರ ಕಮ್ಮಿ ಬರುತ್ತೆ 7 ಒಳಗೆ ಹಾ ಎಲ್ಲ 7 ಒಳಗೆ ಮತ್ತೆ ಅವಾಗಲೇ ನಾನು ಸಟರ್ಡೆ ಮತ್ತು ಸಂಡೇ ಡ್ರಾಯಿಂಗ್ ಕ್ಲಾಸ್ ಒಂದು ರೋಟರಿ ಭವನ ಅಂತಿತ್ತು ಬೈಂದೂರ್ನಾಗೆ ಅಲ್ಲಿ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಆ್ಯಕ್ಚುಲಿ ನಾನು ಡ್ರಾಯಿಂಗ್ ಇದು ಸ್ಟಾರ್ಟ್ ಮಾಡಿದ್ದೆ ಕ್ಲಾಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು 4ನೇ ಕ್ಲಾಸ್ ಆಗಿರುವತ್ತಿಗೆ ಅಂದರೆ ನಾನು ಶಾಲೆಯಲ್ಲಿ ಕೂತ್ಕೊಂಡು ಚಿತ್ರ ಬಿಡಿಸೋದೆಲ್ಲ ನಮ್ಮ ಅಪ್ಪನಿಗೆಲ್ಲ ಓದಿತ್ತ ಅಪ್ಪ ಸ್ವಲ್ಪ ಡ್ರಾಮಾ ಆರ್ಟಿಸ್ಟ್ ಅವರು ಡ್ರಾಮಾ ಮಾಡುವ ಜಾಗದಲ್ಲೇ ಡ್ರಾಯಿಂಗ್ ಕ್ಲಾಸ್ ಒಂದು ಓಪನ್ ಆಯಿತು ಅವಾಗ ಅಪ್ಪನಿಗೆ ಹೇಳಿದ್ರು ನಿಮ್ಮ ಮಗ ಒಳ್ಳೆ ಡ್ರಾಯಿಂಗ್ ಮಾಡ್ತಾ ಕರ್ಕೊಂಡು ಬನ್ನಿ ಅಂದರೆ ಅವರು ಬೈದರು ಫಸ್ಟ್ ಅಂದರೆ ಯಾಟಲ್ಲ ಎಂತ ಚಿತ್ರ ಬಿಡಿಸೋದು ಅಂದರೆ ಆದರೆ ನನ್ನ ಈ ಒಂದು ಇಂಟ್ರೆಸ್ಟ್ ಇತ್ತಲ್ಲ ಅದು ಅವ್ರಿಗೆ ಸ್ವಲ್ಪ ಕರ್ಕೊಂಡು ಹೋಗಪ್ಪ ಕಾಂಬ ಅಂತ ಆಮೇಲೆ ಮಾಸ್ಟರ್ ಅಲ್ಲಿಂದಲ್ಲ ಮಾಸ್ಟರ್ ಪರಿಚಯ ಆಯ್ತು ಹಂಗೆ ನಾನು ಕರ್ಕೊಂಡು ಅಲ್ಲಿಂದ ಶುರು ನಮ್ಮ ಡ್ರಾಯಿಂಗ್ ಯಾಕಂದ್ರೆ ನಮ್ಗೆ ಹಾ ಯಾಕಂದ್ರೆ ನಮ್ಗೆ ಒಂದು ಇಂಥದ್ದೊಂದು ಡ್ರಾಯಿಂಗ್ ನೀ ಮಾಡ್ತಿದ್ದು ಕರೆಕ್ಟ್ ಇತ್ತು ಇನ್ನು ಮುಂದುವರ್ಸ್ಕೊಂಡು ಅವ್ರ ಇದಕ್ಕೆ ಲೈಫ್ ಇತ್ತು ಅಂತ ಹೇಳಿ ತೋರಿಸಿ ಕೊಟ್ಟದ್ದು ಆ ರೋಟರಿ ಭವನ ಮಾತಾಡುವ ಈಗ ಸುನೀತಾ ಅವ್ರು ಮತ್ತೆ ಪುನಃ ಕಾಲ್ ಮಾಡ್ತಾ ಇದ್ರು ಅವರೊಟ್ಟಿಗೆ ಮಾತಾಡುವ ಹಲೋ ನಮಸ್ತೆ ಹಲೋ ಹಲೋ ಹೇಳಿ ಕನೆಕ್ಟ್ ಮಾಡಿತ್ತು ಈಗ ನಾವೇ ಮಾತಾಡ್ತಾ ಇತ್ತ ಇಲ್ಲಿಗ ಗಿರೀಶ್ ಗಾಣಿಗರು ಇದ್ರ ನಮಸ್ತೆ ಥ್ಯಾಂಕ್ ಯು ಸರ್ ಗೆ ನನ್ ಮಗಳು ಅವ್ರ ಹತ್ರ ಕಲಿತಾ ಇದ್ದಾಳೆ ಮಧುರ ಅಂತ ಹೌದೌದೌದು ಹಲೋ ಹೌದೌದು ಹೇಳಿ 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 ತುಂಬಾ ಖುಷಿ ಆಗ್ತಿದೆ ಮಗಳು ಡ್ರಾಯಿಂಗ್ ಎಲ್ಲ ನೋಡಿ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾ ಇದಾರೆ ಸರ್ ತುಂಬಾ ತಾಳ್ಮೆಯಿಂದ ಖುಷಿಯಾಗಿ ಆನ್ಲೈನ್ ಕ್ಲಾಸ್ ಅನ್ನಿಸ್ತಾ ಇಲ್ಲ ಅವ್ರ ಮುಂದೆ ಲೈವ್ ಅಲ್ಲೇ ಕಲಿತಾ ಇದ್ದಾಳೆ ಅನ್ನೋ ತರ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸರ್ ಓಕೆ 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 ಇಲ್ಲ ನಮ್ಗೆ ಮೇಡಮ್ ಏನಿಲ್ಲ ನಾವು ಕಲಿಸ್ಬೇಕಂತಾನೆ ಹೇಳಿ ನಮ್ಮನ್ನ ದೇವರು ಕಳಿಸಿದ್ದ ಹಾಗಾಗಿ ನಾವು ಕಲಿಸ್ತಾ ಇದ್ದೀವಿ ನೋಡಿ ಅವಳು ಅವಾಗಿನ ಕಾಲ್ ಮಾಡಿ ಅಂತ ಅದಕ್ಕೆ ಹೌದಾ ಓಕೆ ಓಕೆ ನನ್ಗೂ ಖುಷಿ ಆಯ್ತು ಮೇಡಮ್
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಸ್ಟೂಡೆಂಟಿನ ಅಮ್ಮ? ಹೌದೌದೌದೌದು, ಅವರು ಮಧುರಾ ಅಂತ, ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ, ಡ್ಯಾನ್ಸ್ ಭರತನಾಟ್ಯ ಕೂಡ ಅವಳದ್ದು, ಎಲ್ಲ ಆಕ್ಟಿವಿಟಿ ಒಳ್ಳೆ ಇದೆ ಅವಳದ್ದು. ಈಗ ನೀವು ಹೇಳಿದ್ರೆ ಡ್ರಾಯಿಂಗ್ ಕ್ಲಾಸಿಗೆ ಸೇರ್ಕೊಂಡ್ರೆ? ಹಾ, ಡ್ರಾಯಿಂಗ್ ಕ್ಲಾಸಿಗೆ ಸೇರಿದೆ. ಹಾ, ಅವರು ಡ್ರಾಮಾ ಆರ್ಟಿಸ್ಟ್ ತಂದೆಯವರು, ಅಂದರೆ ಹಾಬಿಯಾಗಿ ಮಾಡ್ತಾರೆ. ಮೂಲತಃ ಅವರು ಟೈಲರಿಂಗ್ ಮಾಡ್ತಾರೆ. ಇವರು ಡ್ರಾಯಿಂಗ್ ನನ್ನ ಕರ್ಕೊಂಡವರು ಸಹ, ಶನಿವಾರ ದಿನ ಆದಿತ್ಯವಾರ ದಿನ ಎರಡು ಕ್ಲಾಸಿಗೆ ಕರ್ಕೊಂಡವರು. ನನ್ನ ಮಾತು ಮತ್ತು ನನ್ನ ಡ್ರಾಯಿಂಗ್ ಪಿಕಪ್ ಮಾಡೋದಿತ್ತಲ್ಲ, ಅದು ನಮ್ಮ ಮಾಸ್ಟರ್ ಖುಷಿ ಆಯ್ತು. ಅವರ ಹೆಸರು ಕೆ ಎಂ ಹೊಸೇರಿ ಅಂತ. ಫಸ್ಟ್ ನನಗೆ ಪೆನ್ಸಿಲನ್ನು ಇದೇ ರೀತಿ ಹಿಡೀಕಂದೇಳಿ ಹೇಳಿಕೊಟ್ಟಾರ ಅವ್ರು. ಹೌದು, ಫಸ್ಟ್ ಏನೇನೋ ಗೀಚ್ಕೊಂಡು ಹೋಗ್ತಿದ್ದೆ, ಸರ್ ಇದು ನಾ ಮಾಡೋ ಚಿತ್ರ ಅಂತ ತೋರಿಸ್ತಿದ್ದೆ, ಅವ್ರು ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ಇದಲ್ಲ ಇದು ಅಂದೇಳಿ ಹೇಳಿ ತಿದ್ದಿ ತಿಳಿಸಿದ್ರು ನಮ್ಮ ಕೆ ಎಂ ಹೊಸೇರಿ ಅಂತ, ಅವರು ಗೌರ್ಮೆಂಟ್ ಶಾಲೆಯ ಶಿಕ್ಷಕರು. ಒಂದು ಸಾಟರ್ಡೆ ಒಂದು ಕ್ಲಾಸ್ ಬಂದು ಕೊಡ್ತಿದ್ರು ಹಾಗೆ. ಆಮೇಲೆ ಅದಕ್ಕೆ ಮುಂದುವರ್ಸ್ಕೊಂಡು ಹೋದದ್ದು ಅವ್ರು. ಆಮೇಲೆ ಬಿಟ್ಟರು ಅಂದರೆ ಅವ್ರಿಗೆ ತುಂಬ ದೂರ ಆಯ್ತು ಅಂತ ಬಿಟ್ಟರು. ಆಮೇಲೆ ರಾಜೇಂದ್ರ ತ್ರಾಸಿ ಅಂತ, ಅವರು ನಮ್ಮ ಪಾಲಿಗೆ ದೇವ್ರಂತಾನೆ ಹೇಳ್ಬೋದು, ಯಾಕಂದ್ರೆ ನಂಗೆ ತುಂಬ ಸಪೋರ್ಟ್ ಮಾಡಿರೋರು. ಕಾಂಪಿಟೇಷನ್ಸ್ ಇದ್ರೆ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡು ಹೋಗ್ತಿದ್ರು. ಹೌದು, ತ್ರಾಸಿ ಅವರು. ಹೌದು, ಅವ್ರು ತ್ರಾಸಿಯಿಂದ ಬರ್ತಿದ್ರು ಅಲ್ಲಿಗೆ. ಹೌದು, ಬೈಂದೂರಿ ಬರ್ತಿದ್ರು. ಅಲ್ಲಿ ಆಮೇಲೆ ಸ್ಯಾಂಡ್ ಆರ್ಟ್, ನಾವು ಮರಳು ಶಿಲ್ಪ ಮಾಡುತ್ತೆ, ಅವ್ರೇನು ಮಾಡ್ತಿದ್ರು ಬೀಚಿಗೆಲ್ಲ ಕರ್ಕೊಂಡು ಈ ಮರಳನ್ನೆಲ್ಲ ಒಟ್ಟು ಮಾಡಿಸಿ ಅದರಲ್ಲೇ ಮುಖವಾಡಗಳು ಮಾಡುವಂಥದ್ದು, ಕೆಲವೊಂದು ಆಕೃತಿಗಳನ್ನ ಮಾಡೋದು, ಅದನ್ನೆಲ್ಲ ಹೇಳಿಕೊಡ್ತಿದ್ರು. ನಮಗದು ಅಲ್ಲಿ ಹೋಗಿ ಮಣ್ಣು ಗೋರೋದು ಒಂದಕ್ಕೆ ಖುಷಿ, ಅದಾದ್ಮೇಲೆ ಮಣ್ಣು ಗೋರಿ ಎಲ್ಲ ತಟ್ಟಿ ಆರ್ಮೇಲೆ ಅವರು ಒಂದು ಚಿತ್ರ ಮಾಡ್ತಿದ್ರಲ್ಲ, ಅದು ಮತ್ತು ಖುಷಿ. ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ ಇವ್ರು ಎಂತ ಮಾಡ್ತಾರೆ ಅಂದೇಳಿ, ನಮ್ಮ ಹೊಯಂಗಿ ರಾಶಿ ಹಾಕೋದು ಒಂದೇ ಗೊತ್ತಿರೋ ಹಂಗೆ ಹಂಗೆ ಅದ್ರ. ಹೌದೌದೌದು. ಆಮೇಲೆ ಕಾಂಪಿಟೇಷನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಈಗ ಒಂದು 15 ದಿನ ಕಾಂಪಿಟೇಷನ್ ಆಚಿತ್ತಂದ್ರೆ ಈಚಿಂದ ಶುರು ನಮಗೆ, ಅದು ಹಿಂಗೆ ಆಯ್ಕ, ಅದು ಹಿಂಗೆ ಬರ್ಕ, ಹಿಂಗೆ ಕಲರ್ ಹಚ್ಚಕ ಅಂದೇಳಿ ಅಲ್ಲಿಂದ ಹಾಗೆ ಮುಂದುವರ್ಸ್ಕೊಂಡು ಬಂದೆ. ಆಮೇಲೆ ಪಿ ಯು ಸಿ ಮುಗೀತು ಬೈಂದೂರಿನಲ್ಲಿ, ಜೂನಿಯರ್ ಕಾಲೇಜ್ನಲ್ಲಿ. ಅಲ್ಲಿಂದ ಏನು ಮಾಡೋದು, ಮುಂದೆ ಎಂತ ಮಾಡೋದು ಅಂದೇಳಿ ಎಲ್ಲ ಆಲೋಚನೆ ಯಾವಾಗಲೂ ಇರುತ್ತೆ. ಯಾವುದಂದ್ರೆ ಪಿ ಯು ಸಿ ಮುಗಿದ ಕೂಡಲೇ ಸ್ಟಾರ್ಟ್. ಹಾಂ, ಯಾವ ತಕೊಂಡ್ ನಮಗೆ ಸ್ವಲ್ಪ ದಿನ, ನಮಗೆ ರಾಜೇಂದ್ರ ತ್ರಾಸಿ ಅವರನ್ನಲ್ಲ, ಅವರೊಂಚೂರು ಸ್ವಲ್ಪ ಟೈಮ್ ನಮ್ಗೆ ಒಂದು ಸ್ವಲ್ಪ ಸಿಕ್ಕಲಿಲ್ಲ. ಈಗ ಎಸ್ ಎಲ್ ಸಿಯಿಂದ ಪಿ ಯು ಸಿ, ಎಸ್ ಎಲ್ ಸಿ ಅಂದೇಳಿ ಹೇಳಿ ಸ್ವಲ್ಪ ನಮಗೆ ಸ್ಟ್ರಿಕ್ಟ್ ಮಾಡೋಕೆ ಶುರು ಮಾಡ್ರು ಡ್ರಾಯಿಂಗ್ನಲ್ಲೇ. ಆಮೇಲೆ ಅಲ್ಲಿಂದ ಸ್ವಲ್ಪ ನಮಗೂ ಅವರಿಗೂ ಸಿಕ್ಕಲಿಲ್ಲ. ಆಮೇಲೆ ಈ ಪಿ ಯು ಸಿ ಆದಮೇಲೆ ಒಂದು ಆ್ಯಡ್ ಬಂತು ಪೇಪರಕ್ಕೆ, ಚಿತ್ರಕಲಾ ಮಂದಿರ ಉಡುಪಿ ಪ್ರಿನ್ಸಿಪಲ್ ರಾಜೇಂದ್ರ ತ್ರಾಸಿ ಅಂತ. ನಾವು ಎಷ್ಟು ವರ್ಷ, 3 ವರ್ಷ ಅವರನ್ನ ಕಾಣದೆ ಆ ಪೇಪರ್ ಆ್ಯಡ್ ಕಂಡು ಕೂಡಲೇ ಒಂದು ಖುಷಿ ಆದ್ದು ಅಂದ್ರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಕಿಂತ ಖುಷಿ ಆಯ್ತು ಅದನ್ನ ಕಂಡು. ಹೌದು, ಕಾಡಕ್ಕೆ ಮತ್ತೆ ಇನ್ ಯಾವ ಬದಿ ದಾರಿ ಇಲ್ಲ, ಇನ್ನು ಡ್ರಾಯಿಂಗೆ ಅಂದ ಹೇಳದ್ ಅವರಿಗೆ ಒಂದು ಫೋನ್ ಮಾಡಿ, ಅಲ್ಲಿಗೆ ಅವರಿಗೆ ಫೋನ್ ಮಾಡಿ. ಸರಿ, ಓಕೆ, ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಕೇಶವ್ ಅಂತ ಹೇಳಿ ಒಬ್ರು ಕಾಲರ್ ಆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ. ಹಲೋ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹೇಳಿ ಸರ್. ಹಲೋ, ಎಂತ ಇತ್ತು ಸರ್ ನೀವು ಮಾತಾಡಿ? ನೀವು ಟಿವಿ ವಾಲ್ಯೂಮ್, ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ಕೊ ಕೇಶವ. ಹಲೋ ಹಲೋ ಕೇಶವ. ಹೌದೌದು ಹೌದೌದು, ಗಿರೀಶ್ ಮಾತಾಡುದು. ಕೇಶವ, ಗೊತ್ತಾಯ್ತು ಗೊತ್ತಾಯ್ತು, ನಿನ್ ವಾಯ್ಸ್ ಅಲ್ಲಿ ವಾಯ್ಸ್ ಅಲ್ಲೇ ಗೊತ್ತಾಯ್ತಾ? ಅದೇ ಹೇಳ್ತಿದ್ದೆ, ಡ್ರಾಯಿಂಗ್ ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅಂತ. ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಒಂದ್ ವರ್ಕ್ ಮೇಲೆ ಇದ್ದೆ, ಹಾಗೆ ಫೇಸ್ಬುಕ್ ಅಲ್ಲಿ ಹೋಗಿದ್ದೆ, ನೋಡಿದೆ ನಿಮ್ಮ, ಕಾಲ್ ಮಾಡಿದೆ ಮತ್ತೆ ವಿಶ್ ಮಾಡು ಅಂತ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು, ಹಳೆ ನೆನ್ಪ್ ಮಾಡಿದ್ದೆ ಒಂದ್ಸಲ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೇಶವ. ನಮ್ಮ ಹೈಸ್ಕೂಲ್ ಫ್ರೆಂಡ್, ಅವನ್ ಬೈಂದೂರಲ್ಲಿ ಇರುದ, ಅವನು ನಂದು ಒಂದೇ ಸ್ವಲ್ಪ ಕ್ಯಾಟಗರಿ. ಯಾಕಂದ್ರೆ ಸ್ಕೂಲ್ ಪುಸ್ತಕ ಅಂದ್ರೆ ನಮ್ ಸ್ವಲ್ಪ ದೂರ, ಡ್ರಾಯಿಂಗ್ ಡ್ರಾಯಿಂಗ್ ಪುಸ್ತಕ ಪೆನ್ಸಿಲ್ ಅಂದ್ರೆ ಹತ್ರ. ಹಾ, ಇವನು ನಮ್ ಜೊತೆಲ್ಲೇ ಇರ್ತಿದ್ದ, ಎಲ್ಲೆಲ್ಲ ತಿರುಗುಕೋತು. ಇವನಿಗೆ ಪ್ರಕೃತಿ ಬಗ್ಗೆ ತುಂಬಾ ಆಸೆ. ಹೌದೌದು, ನೇಚರ್ ಗಳನ್ನ ತುಂಬಾ ಇಷ್ಟಪಡ್ತಾ. ನನ್ಗೆ ನೇಚರ್ ಯಾಕೆ ಬೇಕು ಅಂದ್ರೆ, ಅಲ್ಲಿರುವಂತ ಒಂದು ಆ ಕಾನ್ಸೆಪ್ಟ್ ಇತ್ತಲ್ಲ, ಆ ಮೋಡಗಳಿರ್ಬೋದು ಬೆಟ್ಟಗಳಿರ್ಬೋದು, ಇವೆಲ್ಲ ನನ್ನ ಡ್ರಾಯಿಂಗ್ ಹೆಲ್ಪ್ ಮಾಡ್ತಿತ್ತು. ಓಕೆನಾ? ಮತ್ತೆ ಅವಾಗ ನನ್ಗೆ ಗಾಡಿ ಬರ್ತಿರ್ಲಿಲ್ಲ, ಆಯ್ತಾ? ಇವನು ನನ್ಗೆ ಕರ್ಕೊಂಡು ಹೋಗ್ತಿದ್ದ ಎಲ್ಲೆಲ್ಲೆಲ್ಲ ಕಾಂಪಿಟೇಷನ್. ಈ ಚೌತಿಗೆಲ್ಲ ಕಾಂಪಿಟೇಷನ್ ಹತ್ತಲ್ಲ, ಅಷ್ಟೊತ್ತಿ ಕರ್ಕೊಂಡು ಹೋಗ್ಬೋದು. ನಾನು ಬಿಡಿಸಿ ಹೊರಬೊಬ್ಬರವ್ರಿಗೆ ಸುಮ್ಮನೆ ಕುಕಂದಿದ್ದಲ್ಲ, ಕಡೆ ವಾಪಸ್ ಕರ್ಕೊಬತ್ತಿದ್ದ. ಅಂದ್ರೆ ಅಲ್ಲಿ ಎಂತ ಅಂತಂದ್ರೆ, ಕಾಂಪಿಟೇಷನ್ ಟೈಮ್ ಅಲ್ಲೇ ಸ್ವಲ್ಪ ಗಡಿಬಿಡಿ ಆತ್, ಏನಾದ್ರು ಬೇಕಾತ್ತು, ಹಿಂಗೆಲ್ಲ ಇರುವತ್ತಿ ಇವ್ ನಂಗೆ ಹೆಲ್ಪ್ ಮಾಡ್ತಿದ್ದ.
ಇನ್ನು ಇಬ್ರಿದ್ರು ಅವರು ಹಾಗೇನೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಕಂಟಿನ್ಯೂ ಉಂಟು. ಅವರು ಹಟ್ಟಿಯಂಗಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಮ್ಯಾನೇಜ್ಮೆಂಟ್ ಇಂದ ಇದ್ರದ್ದೇನು ಅಂಡರ್ ಅಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ರು. ನಾನು ಇವಾಗ್ಲೂ ಕಾಂಟ್ಯಾಕ್ಟ್ ಇತ್ತು. ಹೌದು, ನಾನು ಶಾಲೆಗೆ ಹೋತ್ನಲ್ಲ ಕೇಂತ, ಈಗ ಅಲ್ಲಿ ಅವ್ರ ಶಾಲೆಗೆ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಿದ್ದೆ. ಅವ್ರದ್ದು ಭಾವಾಂತರಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ ಅವ್ರು. ಎಷ್ಟೋ 30-40 ಕಾನ್ಸೆಪ್ಟ್ ಇಟ್ಕೊಂಡು ಒಂದೊಂದು ಬ್ಯಾಚ್ ಮಕ್ಕಳಿಗೆ ಕಲಿಸೋದು. ಈಗ ಬೇರೆ ಬೇರೆ ಕಾನ್ಸೆಪ್ಟ್, ತರಕಾರಿ ಕೊಚ್ಚುದು, ಡಿಸೈನ್ ಮಾಡೋದು, ಮರಳು ಶಿಲ್ಪ, ಈಗೆಲ್ಲ ಮಾಡ್ತಾರೆ ಅವರು. 34 ಇದು ಮಾಡ್ತಾರೆ. ಅದರಲ್ಲೇ ನನ್ನನ್ನು ಒಬ್ರು ಕರೋದು ಹೆಂಗ್ ಗೊತ್ತಾ, ಅವ್ರು ಎಕ್ಸ್ಟ್ರಾ ಪ್ಲೇಯರ್ ತರ ಕರೋದು. ಅವ್ರು ಹೆಂಗಂದ್ರೆ, ಇವತ್ತು ಯಾರು ಯಾವ್ದೋ ಒಂದು ಇವ್ರನ್ನ ಕರೆದಿರ್ತಾರೆ, ಸಂಪನ್ಮೂಲ ವ್ಯಕ್ತಿನ ಕರೆದಿರ್ತಾರ, ಆ ಸಂಪನ್ಮೂಲ ವ್ಯಕ್ತಿ ಜೊತೆಗೆ ನನ್ನನ್ನು ಬಿಟ್ಬಿಡುದು. ಆಯ್ತಾ, ಅದು ಲ್ಯಾಂಡ್ಸ್ಕೇಪ್ ಇರ್ಬೋದು, ನೇಚರ್ ಡ್ರಾಯಿಂಗ್ ಇರ್ಬೋದು, ಅಥವಾ ಕ್ರಾಫ್ಟ್ ಇರ್ಬೋದು, ಕ್ಲೇ ಮಾಡ್ಲಿಂಗ್ ಇರ್ಬೋದು, ಯಾವುದೇ ಇರಲಿ, ನನ್ನನ್ನು ತಗೊಂಡು ಅಲ್ಲಿ ನಿಲ್ಲಿಸ್ತಾರ. ಅವ್ರು ಹೇಳುದು ನಂಗೆ, ನೀನು ನಂಗೆ ಬೇಕು, ಸಪೋರ್ಟಿವ್ ಬೇಕು ಅಂದ್ರೆ. ಕೆಲವೊಂದ್ಸಲ ಏನಾಗ್ತಂದ್ರೆ, ಅಷ್ಟು ಕಾನ್ಸೆಪ್ಟ್ ಇಂದ ವರ್ಕ್ ಮಾಡ್ತಾ ಇರುವತ್ತಿಗೆ ಒಬ್ರು ಅವ್ರಿಗೆ ಗೈಡೆನ್ಸ್ ಬೇಕಾಗ್ತದೆ. ಅವ್ರು ಅಷ್ಟೇ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಸಹ ಅದಕ್ಕೊಂದು ಗೈಡೆನ್ಸಿಗೆ ಅವ್ರು ಬೇಕು. ಆವಾಗ ನನ್ನನ್ನು ಅಲ್ಲಿ ಯಾರು ಬ್ಲ್ಯಾಂಕ್ ಇತ್ತು ಬ್ಯಾಂಚ್, ಅಲ್ಲಿ ತಗೊಂಡು ಹಾಕ್ಬಿಡ್ತಾರೆ. ಅವ್ರದ್ದು ಒಂದೇ ಕಾನ್ಸೆಪ್ಟ್, ಅವ್ರು ಒಂದೇ ಹೇಳೋದು, ಎಂತ ಗೊತ್ತಾ, ನೀ ಆಲ್ರೌಂಡರ್ ಅಲ್ಲ, ಅದಕ್ಕೋಸ್ಕರ ನಂಗೆ ಎಕ್ಸ್ಟ್ರಾ ಪ್ಲೇಯರ್ ಬೇಕಂದವ್ರು. ಹೌದೌದು, ಮ್ಯಾನೇಜ್ಮೆಂಟ್ನರ್ ಇವನು ಅಲ್ಲೇ ಇರ್ತೆ ವರ್ಕ್ ಮಾಡ್ತೀವಿ. ಮತ್ತೊಬ್ರು ಕಾಲ್ ಇದ್ರು, ಮಯೂರ್ ಅಂತೇಳಿ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡು. ಹಲೋ, ನಮಸ್ತೆ ಮಯೂರ್ ಅವರೇ. ಹಾಯ್. ಇವನ್ ತುಂಬಾ ವಾಯ್ಸ್ ಚೆನ್ನಾಗಿದೆ. ಏನಮ್ಮ, ಗೊತ್ತಾಯ್ತು ಗೊತ್ತಾಯ್ತು, ನೀನ್ ಹಾಯ್ ಸರ್ ಅಂದಾಗ್ಲೇ ಗೊತ್ತಾಯ್ತಪ್ಪ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಸಹ ನಿನ್ ವಾಯ್ಸ್ ನನಗೆ ಪಕ್ಕಾ ಗೊತ್ತಾಗತ್ತೆ. ಹೌದೌದು, ಆನ್ಲೈನ್ ಸ್ಟೂಡೆಂಟ್. ಓಕೆ ಬುಟ್ಟ, ನೀವ್ ಎಷ್ಟು ಸಪೋರ್ಟ್ ಇಂದ ನನ್ ಜೊತೆಲಿ ಇರ್ತೀರೋ ಅಷ್ಟು ಚೆನ್ನಾಗಿ ನಾನು ಹೇಳಿಕೊಡ್ತೀನಿ ನಿಮ್ಗೆ. ಹೌದಾ, ನೀನ್ ಚೆನ್ನಾಗಿ ಕಲಿಬೇಕು, ನನ್ಗೆ ಅದೇ ಆಸೆ. ಓಕೆ ಅಮ್ಮ, ಬೈ ಬಾಯ್. ಓಕೆ ಅಮ್ಮ, ಓಕೆ ಅಮ್ಮ, ಐ ಲವ್ ಯು ಟು. ಹೌದೌದು, ಅವನು ಆನ್ಲೈನ್ ಕ್ಲಾಸ್ ಮಾಡುವಾಗ ನಾವೇನ್ ಮಾಡ್ತೀವಿ, ಅಟೆಂಡೆನ್ಸ್ ತಗೊಳ್ತೀವಿ. ಓಕೆನಾ, ಹಾಯ್ ಸರ್ ಅಂತ ಅಟೆಂಡೆನ್ಸ್, ಮಧ್ಯಾಹ್ನ ಕ್ಲಾಸ್ ಮಾಡಿದ್ರೆ ಆಫ್ಟರ್ನೂನ್ ಅಂತ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಇವನು ಒಂದ್ ವೇಳೆ ಎಲ್ಲಾದ್ರೂ ಲೇಟ್ ಆಗಿದ್ರು ಅಥವಾ ಬರದೇ ಇದ್ರೆ ನಂಗೆ ಕೂಡ್ಲೇ ಗೊತ್ತಾಗುತ್ತೆ. ಇವನ್ ಏನ್ ಮಾಡ್ತಾನೆ, ಕೆಲವು ಮಕ್ಕಳು ಟೈಪ್ ಮಾಡಿದ್ರೆ ಇವನ್ ಡೈರೆಕ್ಟ್ ಆಗಿ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತಾನೆ, ಹಾಯ್ ಸರ್ ಅಂತೇಳಿ. ಆಮೇಲೆ ಡೌಟ್ಸ್, ತುಂಬಾ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋನ್ ಇವನೊಬ್ನೆ. ಇವನು ಕೇಳೋ ಕ್ವಶನ್ಗೆ ಬೇರೆ ಮಕ್ಳಿಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಹೆಂಗ್ ಗೊತ್ತಾ, ಇವನ್ ಕ್ವಶನ್ ಕೇಳ್ತಾನೆ, ನಾನು ಆನ್ಸರ್ ಕೊಡ್ತೀನಿ, ಕೆಲವೊಂದು ಕರೆಕ್ಷನ್ ಮಾಡ್ತೀನಿ ಡ್ರಾಯಿಂಗ್ ಅನ್ನ. ಅದನ್ನ ಮಕ್ಳು ಏನ್ ಮಾಡ್ತಾರೆ, ಇವನ್ ಕೇಳೋ ತನಕ ಉಳಿದವ್ರು ಸುಮ್ನೆ ಇರ್ತಾರೆ, ಇವನ್ ಕೇಳಿ ಆದ ತಕ್ಷಣ ಅದನ್ನ ಅವ್ರು ಕ್ಲಿಯರ್ ಮಾಡ್ಕೊಂಡು. ಸರ್ ಹೆಸರು ಕಂಡದ್ದು, ಸರ್ ಹೆಸರು ಕಂಡ ಕೂಡ್ಲೆ ಅವ್ರ ನಂಬರ್ ಸಿಕ್ತು ಕೆಳಗಡೆ, ಅವ್ರಿಗೆ ಫೋನ್ ಮಾಡದ್. ಅವ್ರಿಗೆ ಹೇಳದ್ ನಾನು ಎಂತ ಅಂದ್ರೆ, ಸರ್ ನಾನ್ ಗಿರೀಶ್, ಗಿರೀಶ್ ಅಂದೇಳಿ ಹೇಳದ್ ಕೂಡ್ಲೆ ಗೊತ್ತಾಯ್ತು ಅವ್ರಿಗೆ. ಅವ್ರು ಮತ್ತೆಂತ ಹೇಳಿಲ್ಲ, ಬಾ ನಾನು ತ್ರಾಸಿಗೆ ಬಾ, ನಾ ಕರ್ಕೊ ಬರ್ತೇನೆ ಅಂದ್ರು. ತ್ರಾಸಿಗೆ ಬಂದೆ, ಮಾತಾಡಿದೆ ಒಂದಿನ ಅಪ್ಪಯ್ಯನ ಹತ್ರ ಎಲ್ಲ ಹೇಳಿದೆ, ನಾ ಅಲ್ಲೇ ಜಾಯ್ನ್ ಆಗ್ತೆ ಅಂದೆ. ಕಡೆ ಅಪ್ಪಯ್ಯ ಒಂದಿನ ಮಾರನೇ ದಿನ ಅಪ್ಪಯ್ಯ ಕರ್ಕೊಂಡು ಬಂದ್ರು, ಅಪ್ಪಯ್ಯ ಕರ್ಕೊಂಡು ಬಂದು ಜಾಯ್ನ್ ಮಾಡಿಸಿ ಬಿಟ್ಟದಷ್ಟೇ. 4,000-5,000 ಫೀಸ್ ಇತ್ತಷ್ಟೆ, ಅದು ಗೌರ್ಮೆಂಟ್ ಅಂಡರ್ ಬರುತ್ತಾ. ಉಳ್ಕಂದು ಎಲ್ಲೇ ಐಕಮ್ದು ಮತ್ತೆ ಹಾಪದ ಬಬ್ದ, ಅದೇನು ಯೋಚನೆ ಇಲ್ಲ. ನಮ್ ಸರ್ ಇದ್ರು, ನಂಗ್ ಕಲ್ಸಿದ್ರ ಮುಂದಾರಿ ತೋರಿಸ್ತಾರೆ ಅಷ್ಟೇ. ಅಪ್ಪಯ್ಯ ಬಿಟಿಗೆ ಒಂದಿನ ಜಾಯ್ನ್ ಮಾಡ್ರು, ಹೊರ ಕಾಡಕ್ಕೆ ನಾವು ದಿನ ಬಸಿ ಬಪ್ಪು ಶುರು ಮಾಡಿದೆ. ಆದ್ರೆ ಈ ಆರ್ಥಿಕ ಪರಿಸ್ಥಿತಿ ಮತ್ತೆ ಟೈಮಿಂಗ್ಸ್ ಅವೆಲ್ಲ ಸ್ವಲ್ಪ ನಮ್ಗೆ ಕೈ ಕೊಡು ಶುರು ಮಾಡ್ತಾ. ಸ್ಕೂಲ್ ಅಲ್ಲಿ ಇಂತಿಷ್ಟು ಸ್ಕೆಚಸ್ ಅಂತ ಮಾಡ್ಕಂದೇಳಿ ಇರತ್ ನಮ್ಗೆ, ದಿನಕ್ಕೆ ಇಂತಿಷ್ಟು ಮಾಡ್ಕಂದಿರತ್. ಒಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ, ಸಮೃದ್ಧಿ ಅಂತ ಹೇಳಿ. ಹಲೋ, ಹಲೋ, ನಮಸ್ತೆ. ಹಲೋ ಮ್ಯಾಮ್. ಸಮೃದ್ಧಿ. ಹಲೋ ಮ್ಯಾಮ್. ಹಾ, ಕೇಂತ ಇತ್ತು ಹೇಳಿ. ಮ್ಯಾಮ್, ನಾ ಗಿರೀಶ್ ಸ್ಟೂಡೆಂಟ್. ಹೌದಾ, ಹಾಯ್. ಇದು ನಿಮ್ ಸರ್ ಇದ್ರ? ಹೌದು ಮ್ಯಾಮ್, ನಂಗೆ ಖುಷಿ ಆಯ್ತು ಅವ್ರಿಗೆ ಟಿವಿ ನೋಡಿ. ಹೌದಾ, ನೀವು ನಾ ಟಿವಿಗೆ ಇದ್ದೆ ಅಂದೇಳಿ ಹೇಳಿ ನೀವು ಕಾಲ್ ಮಾಡ್ರಿ, ನಂಗೆ ಮತ್ತೆ ಖುಷಿ ಆಯ್ತು. ಓಕೆ ಸರ್, ಈಗ ಹೇಳಕ್ಕೆ ಇಷ್ಟಪಡ್ತೀರಿ? ಹಲೋ ಮ್ಯಾಮ್. ಸರಿಗೆ ಎಂತ ಹೇಳಕ್ ಇಷ್ಟಪಡ್ತೇನೆ ಅಂತ ಕೇಳಿದೆ.
ಅವರಿಗೆ ಇನ್ನು ಒಳ್ಳೇದು ಇನ್ನು ಒಳ್ಳೆ ಇದು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಹೆಚ್ಚು ಡ್ರಾಯಿಂಗ್ ಮಾಡಲಿ, ಪ್ರಶಸ್ತಿ ಎಲ್ಲ ಸಿಗ್ಲಿ. ಡ್ರಾಯಿಂಗ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಶಸ್ತಿ ಪ್ರಶಸ್ತಿ ತಿಂಗ ಪ್ರಶಸ್ತಿ ಸಿಕ್ಕುದಕ್ಕಿಂತ ಸ್ಟೂಡೆಂಟ್ಸ್ ಸಿಕ್ಕ. ಹೌದು, ಪ್ರಶಸ್ತಿ ನಮಗೆ ಸ್ಟೂಡೆಂಟ್ ಈಗೆಲ್ಲಾದ್ರೂ ನಾನು ಒಂದು ಕಡೆ ಹೋದೆ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಸ್ಟೂಡೆಂಟ್ಸ್ ಇರ್ತಾರೆ. ಮಾಸ್ಕ್ ಇಂದ ಎಷ್ಟು ಸ್ಟೂಡೆಂಟ್ಸ್ ಗಳು ಕೆಲವೆಲ್ಲ ಗೊತ್ತಾಯ್ದೆ ಹಿಂಗ್ ಕಂಡ್ ನಮಸ್ತೆ ಅಂತ ಹೇಳುವರು ಇರ್ತಾರೆ. ಆದ್ರೆ ಆ ಖುಷಿಗಿಂತ ಈ ಪ್ರಶಸ್ತಿ ಅಂತದ್ವ ನಮ್ ಸರ್. ಹಾ, ಮತ್ತೆ ಬೇರೆ ಸ್ಕೂಲ್ ಮಕ್ಕಳಿಗೆ ನಮ್ ಸರ್ ಅಂತ ಹೇಳಿ ತೋರಿಸಿ ಕೊಡ್ತಾರಲ್ಲ ಬೇರೆ ಶಾಲೆಗೆ ಹೋದಳಿ, ಅದು ಅದು ಖುಷಿ. ಅಯ್ಯೋ, ತುಂಬಾ ಖುಷಿ ಆಯ್ತ. ಅದು ಅದು ಮರುಕೆ ಆತಿಲ್ಲ. ಎಷ್ಟೋ ಸಲ ನಾವು ಎಲ್ಲೋ ಹೋಗಿರುತ್ತ ಎಲ್ಲೋ ಹೋಗ್ತಿರುತ್ತೆ. ಕೆಲವೊಂದ್ಸಲ ಡ್ರಾಯಿಂಗ್ ಹೋಗ್ಪತ್ತಿಗೆ ನಾವು ಸರ್ ತರ ಬಂದಿರುದಿಲ್ಲ. ಈಗ ಸರ್ ಅದ್ರೆ ಅದಕ್ಕೆ ಆದಂತ ಒಂದು ಪ್ರೊಫೆಷನಲ್ ಡ್ರೆಸ್ ಕೊಡಿರುತ್ತ ಹೋಗ್ತಿರತ್ತ. ಆದ್ರೆ ನಾವು ಹೊರಗಡೆ ಹೋದಳಿಕೆ ಅಂತ ನಮ್ ಕೆಲ್ಸಕ್ಕೆ ನಾವು ಹೋಗ್ತಿರ್ತಲ್ಲ, ಡ್ರಾಯಿಂಗ್ ವಾಲ್ ಮೇಲೆಲ್ಲ ಡ್ರಾಯಿಂಗ್ ಹೋಗ್ತಿರ್ತಲ್ಲ. ಅಷ್ಟೊತ್ತಿಗೆ ಸ್ಟೂಡೆಂಟ್ ಸಿಕ್ತು, ಸ್ಟೂಡೆಂಟ್ ಸಿಕ್ದಾಳಿ ಸರ್ ನಮಸ್ತೆ ಅಂದ ಕೂಡಲೇ ಅಯ್ಯೋ ಇದೊಂದು ಸಿಕ್ತಿಗೆ ಎಲ್ಲೋ ಹೋಗಂಗತ್ತ. ಅಂದ್ರೆ ಎಂತಕ್ಕಂದ್ರೆ ನಾವು ಆ ಡ್ರೆಸ್ ಕೊಳಗಿರುದಿಲ್ಲ, ಪೈಂಟ್ ಅಲ್ಲಿ ಇರುತ್ತೆ, ಕೈಯ ಡಬ್ಬಿ ಇರುತ್ತೆ. ಅವ್ರ ತರ ಎಂತ ಗೊತ್ತ ನಮ್ ಸರ್ ಅಂದ್ರೆ ಅದು ನಾವು ಮ್ಯಾನೇಜ್ ಮಾಡುತ್ತೆ ಅದನ್ನ. ಇಲ್ಲ ಅಂತ ಮಾಡ್ತೇಕೆಂಡ್ರೆ ಸೈ ಒಂದ್ಸಲ ಅವಾಗ ಅವ್ರು ಹೇಳಕ್ ಶುರು ಮಾಡ್ತಾರೆ. ಸತಿ ನಾವ್ ಎಲ್ಲಿ ಗೊತ್ತಿತ್ತು ಅಂದ್ರೆ ಅವ್ರು ಆಲೋಚನೆ ಮಾಡಿದ್ರೆ. ಮತ್ತೊಬ್ರು ಕಾಲ್ ವೀರೇಂದ್ರ ಪೂಜಾರಿ ಅಂತ ಹೇಳಿ. ಓಕೆ ಓಕೆ, ನಾವೊಂದದಿಂದ ಕರೆ ಮಾಡ್ತಾ ಇದ್ದೀವಿ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾನು ವೀರೇಂದ್ರ ಪೂಜಾರಿ. ಹಾ, ಗೊತ್ತಾಯ್ತು. ಇವತ್ತು ಗಿರೀಶ್ ಗಾಣಿಗ್ರಿ ಇದ್ರ. ಹೌದಾ? ಗಿರೀಶ್ ಗಾಣಿಗ್ರಿ ಅಂತ ಆಯ್ಕೆ. ಗಿರೀಶ್ ಗಾಣಿಗ್ರಿ ನಿಮ್ಗೆ ಎಂತ ಆಯ್ಕ? ನಾನು ಎಲ್ಲಿ ವರ್ಕ್ ಹಿಡಿದ್ರು ಮೇಡಮ್ ಇವ್ರು ಬೇಕು ನಂಗೆ. ಹೌದೌದೌದು, ಇವ್ರು ಇವ್ರು ಈಗ ನಾವು ವಾಲಿಗೆ ಎಲ್ಲ ಪೇಂಟಿಂಗ್. ವೀರೇಂದ್ರ, ಥ್ಯಾಂಕ್ ಯು. ಓ, ಆರಾಮ ನೋಡ್ತಾ ಇದ್ದೆ ಅಲ್ಲ ಟಿವಿ ಅಲ್ಲಿ. ಓಕೆ ಓಕೆ, ಅದೇ ಡೈಸಿ ವರ್ಲ್ಡ್ ನವ್ರು, ಡೈಸಿ ವರ್ಲ್ಡ್ ನವ್ರು ಒಬ್ರಿಗೆ ಒಬ್ರಿಗೆ ಪರಿಚಯ ಮಾಡ್ಕೊಂಡು ಗುರ್ತಾಯ್ತಾ? ಅವ್ರು ನಂಗ್ ವರ್ಕ್ ಇತ್ತಂದ್ ಹೇಳ್ರು ಬಿಡ್ಲಿಲ್ಲ ಮಾರ. ಯಾಕೆ ಬಂದಿರ? ನಂಗೂ ಖುಷಿ ಆಯ್ತು, ನಂಗೂ ಖುಷಿ ಆಯ್ತಾ. ಇವ್ರು ವರ್ಕಿಗೆ ಹೋಗ್ಪತ್ತಿಗೆ ದೊಡ್ಡ ದೊಡ್ಡ ವರ್ಕ್ ಹಿಡ್ದಳಿಕೆ ನಾನು ಕರ್ಕೊಂಡು ಹೋಗ್ತೀನಿ. ಇವ್ರು ಆಕ್ಚುಲಿ ಡ್ರಾಯಿಂಗ್ ಟೀಚರ್, ಗ್ರೀನ್ ವೇಲಿ ನ್ಯಾಷನಲ್ ಸ್ಕೂಲ್ ನ ಡ್ರಾಯಿಂಗ್ ಟೀಚರ್. ನಾವು ಪ್ರೊಫೆಷನಲ್ ಟೈಮಿಗೆ ಓದಳಿಕೆ ನಾವು ಇಬ್ರು ಟೀಚರ್. ವರ್ಕಿಗೆ ಓದಳಿಕೆ ನಾನು ವರ್ಕ್ ಹಿಡ್ದು ವರ್ಕ್ ಮುಂದುವರ್ಸ್ಕೊಂಡು ಹೋಗ್ಬಾರ. ಇವ್ರು ನಂಗೆ ಸಪೋರ್ಟಿವ್. ಇವರು ಎಲ್ಲಿ ವರ್ಕ್ ಸಪೋರ್ಟಿವ್ ಮಾಡ್ತಾರೆ. ಮತ್ತೊಬ್ರು ಕಾಲರ್ ಇತ್ತು, ಅವರೊಟ್ಟಿಗೆ ಮಾತಾಡುವಾ. ರಾಮದೇವ ಅಡಿಗ ಅಂತ ಹೇಳಿ. ಹಾ, ಪ್ರಿನ್ಸಿಪಲ್ ವೈಸ್. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ. ಓಕೆ, ಗಿರೀಶ್ ಸರ್ ಇದ್ದಾರೆ ಇಲ್ಲಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ಹೆಂಗಿದ್ರಿ? ಹಾ, ಆರಾಮಿತ್ ಸರ್, ನೀವ್ ಹೆಂಗಿದ್ರಿ? ಹೌದಾ? ಮತ್ತೆ ಶಾಲಿಬದಿ ಹೌದಾ? ತುಂಬಾ ಖುಷಿ ಆಯ್ತು ಸರ್, ಕಾರ್ಯಕ್ರಮ ನಡೀತಾ ಇತ್ತು ಅಂತೇಳಿ ಕೇಳಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ಮಂತ ಒಬ್ಬ ಕಲಾವಿದ ಇದ್ನಲ್ವಾ, ಅವನು ಖಂಡಿತ ನಮ್ಮೆಲ್ಲರಿಗೂ ಸ್ಫೂರ್ತಿ. ಅಯ್ಯೋ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರು ಅವ್ರು ನಿಮಗೆ ಸರ್. ಓಕೆ 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 ಓಕೆ, ಕೇಳಿಸ್ತಾ ಇಲ್ಲ ನಮಗೆ. ಹೌದಾ? ಕೇಳಿಸ್ತಾ ಇಲ್ಲ ಸರ್. ಏನಾದ್ರು ವಿಶ್ ಮಾಡೋಕೆ ಇಷ್ಟಪಡ್ತಾರಾ ಗಿರೀಶ್ ಅವರಿಗೆ? ಎಂತದಾದ್ರು ವಿಶ್ ಮಾಡೋಕೆ ಇಷ್ಟಪಡ್ತಾರಾ ಕೇಂದ್ರ? ಏನಾದ್ರೂ ಅವರಿಗೆ ವಿಶಸ್ ಅನ್ನ ತಿಳಿಸೋಕೆ ಇಷ್ಟಪಡ್ತಾರಾ? ಖಂಡಿತ ಖಂಡಿತ ಖಂಡಿತ. ಗಿರೀಶ್ ಅವರೇ, ನಿಮ್ಮ ಈ ರೀತಿಯ ಕಲಾಕುಂಚದ ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರತಿಭೆ ಎಲ್ಲಾ ಕಡೆ ಅನಾವರಣ ಆಗ್ಲಿ. ದೇಶದಾದ್ಯಂತ ನಿಮ್ಮ ಹೆಸರು ಪಸರಿಸ್ಲಿ. ನಿಮ್ಮ ಈ ಒಳ್ಳೆತನ ನಿಮ್ಮನ್ನ ಖಂಡಿತವಾಗಿ ಮುಂದಕ್ಕೆ ಕೊಂಡೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಗೆ ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು ಸರ್, ನೀವು ಫೋನ್ ಮಾಡೋದು ನಮ್ಗೆ ಖುಷಿ ಆಯ್ತು. ಹಾಗೆ ನಾನು ಒಂದು ಇಂಪಾರ್ಟೆಂಟ್ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಅಲ್ಲಿಂದ ವೇಟ್ ಮಾಡ್ತಾ ಇದ್ದೆ ಎಷ್ಟು ದಿನ ಗೇಮ್ ಗೇಮ್ ಅಂತೇಳಿ. ನೀವು ಸಣ್ಣಗಿಪ್ಪತ್ತಿಗೆ ಆಟ ಆಡಕ್ ಹೋದ್ರೆ ಅಂದ್ರೆ ಮಕ್ಕಳು ಗೆದ್ದೆ ಬೈದಿಗೆ, ನಾವಂದ್ರೆ ಗೆದ್ದೆ ಬೈಲಿಗೆ ಎಲ್ಲ ಆಡಕ್ ಹೋಗ್ತಾ ಇರ್ತಿಲ್ಲ ಅಷ್ಟೊತ್ತಿ. ನೀವ್ ಅದೆಂತ ಅಂದ್ರೆ ಈಗ ನಾವು ಆಚೆ ಸೈಡ್ ಎಲ್ಲ ಅಂದ್ರೆ ಹಂದಿಗಲ್ಲ ಗುಂಡಿಡೋದು ಜಾಸ್ತಿ, ನೀವು ಅದನ್ನ ಎಂತರ ಬಾಲ್ ಅಂದಳಿ ಎನ್ಸ್ಕೊಂಡು ನೀವು ಎಂತ ಅದನ್ನ ಹಿಡಿದು ಮತ್ತೆ ನಿಮ್ಮ ಅಂದ್ರೆ ಬಲಗೈ ಅಲ್ಲ ಮೂರು ಬೆರಳಿ ಈಗ ಇಲ್ಲ, ಈಗ ಇಲ್ಲ ಅಂದ್ರೆ ಈಗ ಆದ್ರೂ ಕೂಡ ನೀವು ಡ್ರಾಯಿಂಗ್ ಮಾಡ್ತೀರಿ ನೀವು.
ಅದು ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ಅಂತಾನೆ ಹೇಳಿದೆ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಎಕ್ಸ್ಪ್ಲೇನ್ ಮಾಡ್ತೆ ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನೀವು ಅನ್ಕೊಳ್ಬಹುದು ಇವ್ರಿಗೆ ಬೇಜಾರತ್ತೇನೋ ಕೇಮ್ಕೆ ನಾನು ಒಂದು ಒಂದು 10 ಕಿಲೋಮೀಟರ್ ಬಸ್ ಅಲ್ಲಿ ಹೋದ್ರೆ ಕಂಡಕ್ಟರ್ ಅಥವಾ ಪಕ್ಕದ ಕೂತಾರೆ ಕ್ವಶನ್ ಫಸ್ಟ್ ಕ್ವಶನ್ ಅದೇ ಕೈಗೆ ಅಂತದ್ದು ಅಂದೇಳಿ ನಾ ಶುರು ಮಾಡುತ್ತ ಅದು ಹೇಳೋಕೆ ನಮ್ಗೆ ಯಾಕಂದ್ರೆ ಬೇಜಾರಿಲ್ಲ ಕೊಟ್ಟದ ದೇವ್ರು ಯೂಸ್ ಮಾಡ್ಕಂತಿದ್ದೆ ಅಷ್ಟೇ ಎಷ್ಟು ಕೊಟ್ಟಿದೆ ಅಷ್ಟನ್ನು ಯೂಸ್ ಮಾಡ್ತಿದ್ದೆ ಎಂತೆಲ್ಲ ಸಣ್ಣ ಮಕ್ಕಳು ನಾವೊಂದು 4ರಿಂದ 5ನೇ ಕ್ಲಾಸ್ ಹುಡುಗರು ಶನಿವಾರ ಮಧ್ಯಾಹ್ನ ಆಡೋಕೋಪದು ಆಯ್ತಾ ಬೇರೆ ದಿನ ಹೋಗ್ತಿಲ್ಲ ಹೀಗೆ ಆಡೋಕೋಯ್ತು ಅದು ಪ್ರಕೃತಿ ನೋಡ್ಕೊಂತ ಹೀಗೆ ಹೋಗ್ತಿರೋತ್ತಿಗೆ ಒಂದು ಕಡೆ ಒಂದು ಜಾಗದಲ್ಲಿ ಯಾರೋ ಅವರ ಸ್ವಾರ್ಥಕ್ಕೋಸ್ಕರ ಒಂದು ಬಾಂಬನ್ನು ಇಟ್ಟದ್ದು ಅದಂದ್ರೆ ಎಂತ ಮಾಡ್ತಾರಂದ್ರೆ ರಾತ್ರಿಗೆ ತಗೊಂಡು ಅವ್ರ ಮನೆಗೆ ಗೆದ್ದೆಗಿಡೋದು ಹಗಲಿ ತಕೊಂಡು ಬಂದು ಬೇರೆಯವ್ರ ಮನೆಗೆ ಅದ್ದು ತುದಿ ಬದೇ ಬಚ್ಚೋದು ಜಾಗದ ಬಚ್ಚೋದು ನಾವೆಂತ ಮಾಡ್ತೋ ಆಡ್ತಾ ಆಡ್ತಾ ಹೋಯ್ತು ನಮ್ಗೆ ಈ ಆರ್ಟ್ ಮೈಂಡ್ನಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ನೋಡುವಂಥದ್ದು ಅಥವಾ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಇದೆಲ್ಲ ಜಾಸ್ತಿ ಆವಾಗ ನಮ್ಮ ಕೈಗೆ ಸಿಕ್ತು ತಕ್ಕಂತ ಸಣ್ಣ ಬಾಲ್ ಕಾಣಂಗಿತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಾಂಬ ಕಾಂಬ ಅಂತ ಮಾಡೋದು ಅದ್ರ ಮೇಲ್ಗಡೆ ಏನೆಲ್ಲ ಕಟ್ಟಿರ್ತಾರೆ ಅವ್ರು ಪ್ರಾಣಿಗೆ ಹಾ ನಾ ಇಟ್ಕೊಂಡು ಫಸ್ಟ್ ನಾನು ಇಟ್ಕೊಂಡೆ ಕಡೆಗೆ ಅದನ್ನ ಎಂತ ನಮ್ಗೆ ಅದು ಆ್ಯಕ್ಚುಲಿ ಎಂತ ಅಂತ ಗೊತ್ತಿಲ್ಲಲ್ಲ ಚಿಕ್ಕವರಲ್ಲ ಓಪನ್ ಮಾಡ್ತು ಪ್ಲಾಸ್ಟಿಕ್ ಎಲ್ಲ ಇತ್ತು ಓಪನ್ ಮಾಡ್ತು ಆಮೇಲೆ ಲಾಸ್ಟಿಗೆ ಒಂದು ಸಿಕ್ಕಿದೊಂದು ಗೋಲಿ ಅದು ಸಿಮೆಂಟಿನ ಗೋಲಿ ಥರ ಇತ್ತು ಆವಾಗ ಇದ್ರ ಒಳಗೆ ಎಂತ ಇತ್ತು ಅಂದೇಳಿ ಹೇಳಿ ಕಾಣ್ಕಂದೇಳಿ ಮೂರೂ ಜನಿಗೂ ಬಂತು ಕ್ವಶನ್ ಆಯ್ತು ಎರಡು ಸಲ ಬಿಸಾಕ್ತು ಗ್ವಾಡಿ ಗ್ವಾಡಿ ಇತ್ತು ದಂಡಿಗೆ ಬೀಳಿಲ್ಲ ಎಂತ ಆಗಲಿಲ್ಲ ಗಾಡಿ ತಗೊಂಡು ಬಂದು ಹೆಕ್ಕೊಂಡು ಬಂದು ಅಲ್ಲೇ ದಂಡಿ ಸೈಡಿಗೆ ಒಂದು ಕಲ್ಲಿನ ಹಾಸಿಗೆ ಕಲ್ಲು ಹಾಕಿ ಆ ಕಲ್ಲಿಗೆ ತಗೊಂಡು ಹೋಗಿ ಗುದ್ದದು ಅಷ್ಟೇ ಅಷ್ಟು ಮಾತ್ರ ಗೊತ್ತಿತ್ತು ಗುದ್ದದವ್ರಿಗೆ ಮಾತ್ರ ಗೊತ್ತಿತ್ತು ಸುಮಾರು ನನ್ನ ಸುತ್ತಮುತ್ತಲು ಒಂದಿಷ್ಟು ಜಾಗ ಫುಲ್ ಬರ್ನ್ ಆ ಗದ್ದೆ ಅನ್ನುವಂಥದ್ದು ಫುಲ್ ಬರ್ನ್ ಆಗಿದೆ ಕಣ್ಣು ಬಿಚ್ಚಿ ಹೊಗೆ ಎಲ್ಲ ಹೋಗಿ ಕಣ್ಣು ಬಿಚ್ಚಿಕಂಬತ್ತಿಗೆ ನನ್ನ ಕೈಯಾಗ ಜೀವೇ ಇಲ್ಲ ಕೈ ಎತ್ತು ಕಾತಿಲ್ಲ ರಕ್ತ ದೋಕಳಿ ಮೈಯೆಲ್ಲ ರಕ್ತ ಅಂಗಿಯೆಲ್ಲ ಸುಟ್ಟೋಯ್ತು ಫ್ರೆಂಡ್ಸ್ ಒಬ್ಬೊಬ್ಬನು ಇಲ್ಲ ಎಲ್ಲ ಓಡಿವ್ಯಾರು ಅವ್ರವ್ರ ಜಾಗಕ್ಕೆ ಓಡಿವ್ಯಾರು ಎಂತ ಮಾಡೋದು ಗೊತ್ತಿಲ್ಲ ನಾನು ಆ ಜಾಗದಲ್ಲಿ ಅಲ್ಲೇ ಕೂತ್ಕೊಂಡಿರೆ ಇವತ್ತು ಈ ಸ್ಟುಡಿಯೋಗೆ ಬಪ್ಪು ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅಲ್ಲಿ ಯಾರು ಬತ್ತಿಲ್ಲ ಅವರಷ್ಟಕ್ಕೆ ಅವ್ರ ಜಾಗಕ್ಕೆ ಹೋದ್ರೆ ಅವರಷ್ಟಕ್ಕೆ ಅವ್ರು ಬತ್ತರು ದಾರಿಯಾಗೆ ನಾವು ಅದನ್ನ ಕಂಡು ಅಲ್ಲಿ ಆಯ್ತು ನಮ್ಗೆ ಹಿಂಗೆ ಆಯ್ತು ಅಂದೇಳಿ ಹೇಳಿ ಯೋಚನೆ ಮಾಡ್ತಾ ಅಲ್ಲೇ ಕೂತ್ಕೊಂಡಿರೆ ರಕ್ತ ಹೋಯ್ ಪ್ರಜ್ಞೆ ತಪ್ಪಿ ಯಾರೂ ಕಾಣ್ತಿಲ್ಲ ನಾನು ಅವ್ರು ಓಡ್ತಿದ್ರಲ್ಲ ಅಂದೇಳಿ ಹೇಳಿ ಅವ್ರು ಓಡ್ರಲ್ಲ ಅಂದೇಳಿ ಹೇಳಿ ನಾನು ಅಲ್ಲಿಂದ ಓಡ ಸುಮಾರು ಒಂದು ನಿಮ್ಗೆ ಗೊತ್ತಿಲ್ಲ ನಿಮ್ ಕೈಗೆ ಹಿಂಗಾಯ್ತು ಗೊತ್ತಿತ್ತು ಕಾಣ್ತಾ ಇದ್ದೆ ಬೆರಳೆಲ್ಲ ಹೊಡಿ ಆಯ್ತು ಹೊರಗ್ ಒಳಗಿದ್ದಷ್ಟು ಹೊರಗೆ ಬಂದಿತ್ತು ಛಿದ್ರ ಛಿದ್ರ ಆಯ್ತು ಆದ್ರೆ ನನ್ಗೆ ತಲೆಯಲ್ಲಿ ನೀನ್ ಇಲ್ಲಿಂದ ಓಡ ಅಂದೇಳಿ ಒಂದೇ ಸೀದಾ ಮನೆಗೆ ಓಡ ಮನೆಗೆ ಓಡೋದು ಎರಡು ಜನ ರೋಡಲ್ಲಿ ಸಿಕ್ಕರು ಅವ್ರು ಕಂಡು ಅವ್ರು ಹೆದರ್ಕಂಡ್ರು ಆ ಓಡತ್ತು ಮನೆಗೆ ಹೋಯ್ತು ಮನೆಗೆ ಹೋಯ್ಕಂಬತ್ತ ಈಗ ಯಾರಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಯ್ರು ಅಯ್ಯೋ ಅಮ್ಮ ಅಮ್ಮ ಕೆಲ್ಸಕ್ಕೆ ಹೋಯ್ರು ಅಪ್ಪ ಅಪ್ಪ ಕೆಲ್ಸಕ್ಕೆ ಹೋಯ್ರು ಆಮೇಲೆ ಪಕ್ಕದ ಮನೆಯವ್ರದ್ದೆಲ್ಲ ಆಚೀಚೆಲ್ಲ ಕಂಡು ಗೊಬ್ಬಿ ಬಿದ್ದು ಒಟ್ಟು ಸೇರಿ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡವ್ರು ಅಷ್ಟರವರೆಗೂ ಪ್ರಜ್ಞೆ ಇತ್ತು ಅಲ್ಲಿಂದ ಕುಂದಾಪುರ ಕೋಟೇಶ್ವರಕ್ಕೆ ಬಂತು ಅಲ್ಲಿ ಬಂದು ಎಲ್ಲ ಪೊಲೀಸ್ ಇದೆಲ್ಲ ಮಾಡ್ರ ಆದರೆ ಡಾಕ್ಟರ್ ಎಂತ ಹೆಲ್ಪ್ ಮಾಡ್ರಂದ್ರೆ ಇರುವ ಎರಡು ಬೆರಳನ್ನು ತೆಗೆಯುವ ಮನಸ್ಸು ಮಾಡಲಿಲ್ಲ ಅವ್ರು ತೆಗೆದು ಬೇಡ ಕಾಂಬ ಇರಲಿ ಜೀವಿದ್ರೆ ಇರಲಿ ಕಡಿ ಕಾಂಬ ಅಂದ್ರೆ ಕಡೆಗೆ ಎಂತ ಮಾಡ್ರು ಅದನ್ನು ಹಾಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ರು ಚರ್ಮಗಳನ್ನೆಲ್ಲ ಹಾಕಿ ಆಪರೇಷನ್ ಎಲ್ಲ ಮಾಡ್ರು 12 ಪೀಸ್ ರಾಡ್ ಹಾಕ್ರು ಸ್ಟ್ರೈಟ್ ಅಪ್ಗೆ ಜೀವ ಇಲ್ಲಲ್ಲ ಆಮೇಲೆ ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲೇ ಹೌದು ಖಾಲಿ ಪುಸ್ತಕ ಕೊಡ್ತಿದ್ರು ಬ್ಯಾಂಡೇಜ್ ಕೈಯಾಗಿತ್ತು ಚಿತ್ರ ಬಿಡಿಸೋದು ಡಾಕ್ಟರ್ ಬಂದು ವೆರಿ ಗುಡ್ ಅಂದು ಹಿಂಗೆ ಶನಿಯಟ್ಟಿಗೆ ಹೋಗ್ಬೋದು ಸರ್ ಬಂದೀಗ ವೆರಿ ಗುಡ್ ಅಂತ ಹೌದು ಹಿಂಗೆ ಶನಿಯಟ್ಟಿಗೆ ಅವ್ರು ಹಿಂಗೆ ಶನಿಯಟ್ಟಿಗೆ ಒಂದು ಡ್ರಾಯಿಂಗ್ ನಮ್ಗೆ ತೋರಿಸೋದು ಅವ್ರಿಗೆ ಹಾಗೆ ಹಂಗೆ ಜರ್ನಿ ಮುಂದುವರಿ ಅದು ಹಾ ಅಲ್ಲ ಅವಾಗ ಎಂತ ಆಯ್ತಂದ್ರೆ ಫ್ರೆಂಡ್ಸ್ ಎಲ್ಲ ಒಬ್ಬರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಓಕೆ ನೀವು ಹೇಳ್ತಾ ಇದ್ರಿ ಅಲ್ಲ ನಿಮ್ಗೆ ಈಗ ನೆಕ್ಸ್ಟ್ ಗೆ ಅಂದ್ರೆ ನಮ್ ಮೇನ್ ಬೇಕಪ್ ಬೇಕಪ್ ಅಂತ ಬಲ್ಗೈ ಬಲ್ಗೈಯಲ್ಲೇ ನಾವು ಬರೆಯುವುದು ಎಂತದ ಅಂದ್ರೆ ಹೆಚ್ಚು ಊಟ ಮಾಡುದು ಹೆಚ್ಚಿನ ಕೆಲಸ ನಾವು ಮಾಡ್ತೋ ನಿಮ್ಗೆ ಎಂತ ಅನಿಸ್ಲಿಲ್ಲ ನಿಮ್ಗೆ ಅಯ್ಯೋ ಈಗ ಬಲ್ಗೈಯಲ್ಲಿಗೆ 3 ಬೆರಳಿಲ್ಲ 2 ಬೆರಳು ಇಟ್ಕೊಂಡ ಎಂತ ಕೆಲಸ ಮಾಡುದು ನಿಮ್ ಮನ್ಸಿಗೆ ಬರ್ಲಿಲ್ಲ ಹೌದೌದು ಅಲ್ಲಿ ನೀವು ಒಂದು ಗಾಡ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕೇನು ಅಂದ್ರೆ ಎಲ್ಲಾ ಕೆಲ್ಸನ ನಾನು ರೈಟ್ ಹ್ಯಾಂಡ್ ಅಲ್ಲಿ ಮಾಡುವತ್ತಿಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡೋತ್ತಿಗೆ ಆ ಕೆಲ್ಸ ಯಾವ್ದು ಆ ಮದ್ದಿಡದ್ದು ಮಾತ್ರ ರೈಟ್ ಹ್ಯಾಂಡಲ್
ಅದು ಹೆಂಗ ಆ ರೈಟ್ ಹ್ಯಾಂಡ್ ಮುಂದೋಯ್ತು ಅಂತಾನೆ ಗೊತ್ತಿಲ್ಲ. ಉಳಿದ ಟೈಮಲ್ಲೆಲ್ಲ ನಾನು ಎಡ್ಗೈನೇ ಯೂಸ್ ಮಾಡೋದು. ಈಗ ಯಾರಿಗಾರು ಹಿಂಗ ಹೊಡಿಕರು ನಂಗೆ ಎಡ್ಗೈ ಫಸ್ಟ್ ಹೋತಿ, ಆದ್ರೆ ಅದು ತಗೋತಿ ಮಾತ್ರ ಬಲ್ಗೈ ಹೋಯ್ತು. ಹಂಗಾಗಿ ಅದು ಬಲ್ಗೈ ಮಾತ್ರ ಪೆಟ್ಟಾಯ್ತು. ಅಲ್ಲೊಂದು ಎಂತ ಆದಿತ್ತು ಅಂದ್ರೆ ಬರುವತ್ತಿಗೆ ನಾನು ಎಡ್ಗೈ ಬಲ್ಗೈ ಯೂಸ್ ಮಾಡ್ತಿದ್ದೆ ಬರೋಕೆ, ಪೆಟ್ಟು ಬಿದ್ದ ಮೇಲೆ ಎಡ್ಗೈ ತಕೊಂಡು ಬರ್ಕರ್ ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಆಯ್ತು. ಅದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ರೀಚ್ ಮಾಡ್ತಾ ಇದ್ನಲ್ಲ ನಾನು ಅವಾಗ, ತುಂಬಾ ಕಷ್ಟ ಆಯ್ತು. ಆದ್ರೆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಷ್ಟೇ. ಆಮೇಲೆ ಪೆನ್ಸಿಲ್ ಹಿಡ್ಕೊಂಡು ಡ್ರಾಯಿಂಗ್ ಮಾಡ್ತಿದ್ದು ಎಡ್ಗೈಯಾಗಿ. ನಾನು ಅವಾಗಲೇ ಅನ್ಕೊಂಡೆ ನಂಗೆ ಡ್ರಾಯಿಂಗ್ ಬಂದದ್ದು ನಂಗೆ ಡ್ರಾಯಿಂಗ್ ಅಲ್ಲೇ ಬದುಕೊಟ್ಟದ್ದೋಸ್ಕರ ಇದನ್ನ ಈ ಚಿವದೇ ತಕೊಂಡೆ ರೈಟ್ ಹ್ಯಾಂಡ್ ಅಲ್ಲೇ ಅಂತೇಳಿ. ಅಲ್ಲಿ ಅಲ್ಲಿ ಸ್ವಲ್ಪ ನಾನು ನೋವು ಪಟ್ಟದ್ದು ಎಂತ ಅಂದ್ರೆ ಫ್ರೆಂಡ್ಸ್ ದೂರ ಆದ್ರು. ನಾನೊಬ್ಬ ಕೈ ಓನ್ ಇರುವವ, ಅಂಗವಿಕಲ, ಬ್ಯಾಂಡೇಜ್ ಹಾಕೊಂಡೇ ಇರ್ತ, ಅವನಿಗೆ ಬಾಲ್ ಇಡೋಕಾತಿಲ್ಲ, ಬ್ಯಾಟ್ ಇಡೋಕಾತಿಲ್ಲ, ನನ್ಗೆ ಅವ್ರು ನನ್ನ ಅವಶ್ಯಕತೆ ಅವ್ರಿಗಿಲ್ಲ. ಈಗ ನೀವು ಗಟ್ಟಿ ಇದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಆಡ್ಕೊಂಡು ಬತ್ತರು ಎಲ್ಲ ಫ್ರೆಂಡ್ಸ್, ಬಟ್ ನಮ್ಮನ್ನು ಯಾರು ಕರ್ಕೊಂಡೋದ್ರ? ನಮ್ಮ ಒಂದು ಸೈಡ ಕೂತ್ಕೊಂಡು ಚಿತ್ರ ಬಿಡಿಸೋದು. ಅವಾಗ ಟೀಚರ್ಸಿಗೆ ನನ್ನ ಫೀಲಿಂಗ್ ಅರ್ಥ ಆಗ್ತಿತ್ತು. ನನ್ನ ಕರ್ಕೊಂಡೋಗಿ ಮಾತಾಡ್ಸೋದು, ಅವರು ಎಲ್ಲ ಮಕ್ಳು ಆಡ್ತಿರೋತಿ ನನ್ನ ಕರ್ಕೊಂಡು ಹೋಗ್ದು, ಈ ಚಿತ್ರ ಬಿಡಿಸು ಆ ಚಿತ್ರ ಬಿಡಿಸು ಅಂದ್ರೆ ತೋರಿಸೋದು, ಹೀಗೆಲ್ಲ ಮಾಡ್ತಿದ್ದೀರು. ಅವಾಗ ನಂಗೆಲ್ಲ ಆ ಟೈಮ್ ಒಂದು ಅದು ನನ್ನ ನೋವನ್ನು ಮರೆಸ್ತಿತ್ತು. ನಮಸ್ತೆ, ಏನಿಂದ ಫೋನ್ ಮಾಡ್ತಾ ಇದ್ರಿ? ಕೊಡ್ಲಾಡಿಯಿಂದ. ಸ್ವಲ್ಪ ಜೋರ ಮಾತಾಡಿ ಕಂಬ. ಮಾತಾಡಿ ಮಾತಾಡಿ. ಹಲೋ ಗಿರೀಶಣ್ಣ, ನಮಸ್ಕಾರ. ನಮಸ್ತೆ ನಮಸ್ತೆ. ಹಾ, ಆರಾಮಿದ್ರ್ಯಾ? ಆರಾಮಿದ್ದೆ. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಕೊಡ್ಲಾಡಿ. ಹೌದೌದು ಗೊತ್ತಾಯ್ತು. ಹಾ, ಮತ್ತೆ ಹೇಳ್ಕಲ್ಲ. ತುಂಬಾ ಖುಷಿ ಆಯ್ತು ಫೋನ್ ಮಾಡಿ. ಸ್ಟೇಟಸ್ ಕಂಡ್ರಿ ಅಂತ, ಫೇಸ್ಬುಕ್ ಅಲ್ಲಿ ಕಂಡ್ರಿ ಅಂತ. ಖುಷಿ ಆಯ್ತು, ಖುಷಿ ಆಯ್ತು, ನಂಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಬಾರಿ ಖುಷಿ ಆಯ್ತು ಫೋನ್ ಮಾಡೋದು. ಏನಂತ ವಿಶ್ ಮಾಡೋಕೆ ಇಷ್ಟ ಪಡ್ತೀರಾ? ಹೇಳಿ ಹೇಳಿ. ಓಕೆ ಸರ್, ಬಾರಿ ಖುಷಿ ಆಯ್ತು. ಥ್ಯಾಂಕ್ ಯು. ನೀವು ಕಾಲ್ ಉಪಕ್ಕಿಂತ ಮುಂಚೆ ಹೇಳಿದ್ರಿ ಒಂದು ಬೇಜಾರ್ ಇತ್ತು ಎಂತ ಅಂತ ಹೇಳಿದ್ರು, ಫ್ರೆಂಡ್ಸ್ ಎಲ್ಲ ಒಂದ್ ಸ್ವಲ್ಪ ದೂರ ಹೇಳ್ತಿದ್ರೆ ಅಂಗವಿಕಲ ಇವನ್ನ ಮಾಡೋಕಾತ್ಲ, ಅದಕ್ಕೆ ಯಾವ್ದಕ್ ಬೇಜಾರ್ ಮಾಡ್ಕೊಂಡ್ರ? ಅಷ್ಟು ನೀವು ಬೇಜಾರ್ ಮಾಡ್ಕೊಂಡ್ರ. ಈಗ ನೋಡಿ ಎಷ್ಟು ಜನ ಪ್ರೋಗ್ರಾಮ್, ಅಷ್ಟು ಜನ ನಿಮ್ಗೆ ಸ್ಟೂಡೆಂಟ್ ಸಿಕ್ಕಿರ್ ನಿಮ್ಗೆ, ಇದೆಲ್ಲ ಅದನ್ನೆಲ್ಲ ಮರ್ಸಿ ಬಿಡುತ್ತೆ ನಿಮ್ಗೆ ಅಂತ. ಏನು ಸಣ್ಣ ಪತಿಗೆಲ್ಲ ಹಿಂಗಾಯ್ತು, ಒಂದ್ ಕೆಟ್ಟ ಘಟನೆ ಒಂದ್ ಒಳ್ಳೇದಕ್ಕೆ ಒಂದ್ ಆತ್ ಅಂತ ಹೇಳಿ. ಫ್ರೆಂಡ್ಸ್ ಅಂದ್ರೆ ಎಂತ ಗೊತ್ತಾ, ಫ್ರೆಂಡ್ಸ್ ನನ್ನ ಏಜ್ ನವರೇ ಆಗಿದ್ರಲ್ಲ ಆ ಟೈಮಲ್ಲೇ, ಅವರಿಗೆ ಒಂದು ಭಯ, ನೋಡ್ಲಿಕ್ಕೆ ಭಯ, ಒಂದು ಕೈ ಬ್ಯಾಂಡೇಜ್ ಇರುತ್ತೋ ನೋಡೋಕಾತಿಲ್ಲ ಭಯ. ಮತ್ತೊಂದು ಅವ್ರಿಗೆ ಆಟದ ಗಮ್ಮತ್ತಿನೊಳಗೆ ನಮ್ಮ ಸಪೋರ್ಟ್ ಅವ್ರಿಗೆ ಸಿಕ್ಕುದಿಲ್ಲಲ್ಲ, ಹಾಗಾಗಿ ಅವ್ರು ದೂರ ಅಷ್ಟೇ. ಅವ್ರವ್ರವ್ರ ದಾರಿ ಹುಡುಕೊಂಡ್ರು ಅಷ್ಟೇ. ಈಗೆಲ್ಲರೂ ಅವರೆಲ್ಲ ನನ್ನ ಫ್ರೆಂಡ್ಸೇ. ಮಧುರ ಕಾಲ್ ಇದ್ರು, ಮಧುರ ಅಂತ ಹೇಳಿ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ. ಹಲೋ, ಹಾಯ್ ಮಧುರ. ಹಾ, ಹೇಗಿದ್ಯಾ? ಓಕೆ ಓಕೆ. ಏನ್ ಮಾಡ್ತಾ ಇದ್ಯಾ? ಹೌದಾ, ಹೌದಾ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಅಷ್ಟೇ ಚೆನ್ನಾಗಿ ಕಲಿಬೇಕು, ಅದೇ ಖುಷಿ ನನಗೆ. ಓಕೆ ಸರ್, ಓಕೆ ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟ. ಓಕೆ, ಹಾಗೆ ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆಗಿಂತ ಒಂದ್ ಕಂಪ್ಲೇಂಟ್ ಅಂತ ಹೇಳಕ್ಕೆ ಇದು. ಹಾ ಹೇಳಿ. ಅಂತಂದ್ರೆ ನೀವು ಎಲ್ಲರೂ ಡ್ರಾಯಿಂಗ್ ಕಾಂಪಿಟೇಷನ್ ಹೊರ ಅಲ್ಲಿ ಬತ್ರಲ್ಲ, ಕಾಂಪಿಟೇಷನ್ ಬಂದರಲ್ಲ, ಬಣ್ಣ ಎಲ್ಲ ಬ್ಯಾಗ್ ಹೇಗೆ ಹಿಡ್ಕೋತಾರೆ. ಚಿಕ್ಕವ್ರನ್ನ ಆಗಿದ್ದಾಗ ನಮ್ಮಲ್ಲಿ ಯಾವಾಗ್ಲೂ ಕಾಂಪಿಟೇಷನ್ ನಡೀತಾ ಇರುತ್ತೆ. ಈಗ ರೋಟ್ರಿಯಲ್ಲಿ ನಡೆಯುತ್ತೆ ಅಥವಾ ದೇವಸ್ಥಾನದಲ್ಲಿ ಕೆಲವು ಪ್ರೋಗ್ರಾಮ್ ಅಲ್ಲಿ ನಡೆಯುತ್ತೆ. ನಾನೆಂತ ಮಾಡುದಂದ್ರೆ ನಂಗೆ ಒಂದು ಸ್ಟೈಲ್, ನನ್ನ ರಾಜೇಂದ್ರ ತ್ರಾಸಿ ಅವ್ರು ಕೊಟ್ಟಿರೋ ಒಂದು ಸ್ಟೈಲ್ ನಂಗೆ ಇಂಥದೇ ಚಿತ್ರ ಬಿಡಿಸ್ಕಂದ್ರಲ್ಲಿ ಹೇಳಿ ನಾ ಎಣಿಸ್ಕೊ ಹೋತಿಲ್ಲ ಕಾಂಪಿಟೇಷನ್ಗೆ ಹೋಗ್ತಿ. ಆಯ್ತಾ, ಸಬ್ಜೆಕ್ಟ್ ಅವ್ರು ಏನಾದ್ರು ಕೊಟ್ಟದಿದ್ರೆ ಮಾತ್ರ ಆ ಸಬ್ಜೆಕ್ಟ್ ಏನೇನು ಬರುತ್ತೆ ಅಂತ ಒಂದು ಥಿಂಕ್ ಮಾಡ್ತೆ, ಪ್ರಾಕ್ಟೀಸ್ ಮಾಡೋದಿಲ್ಲ, ಥಿಂಕ್ ಮಾಡ್ತೆ. ಸಬ್ಜೆಕ್ಟ್ ಇಲ್ಲದೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ಸ್ ಅಂದೇಳಿ ಹೇಳಿದ್ರೆ ಸೀದಾ ಹೋತೆ ದೇವಸ್ಥಾನದ ಗೋಡೆ ಇರುತ್ತಲ್ಲ, ಆ ದೇವಸ್ಥಾನದ ಗೋಡೆಗೆ ಪೇಪರ್ ಇಟ್ಟು ನಾಲ್ಕು ಬದಿಗೂ ಗಮ್ ಟೇಪ್ ಹಾಕೋದು. ಆಯ್ತಾ, ಗಮ್ ಟೇಪ್ ಹಾಕಿ ನನ್ನ ಒಂದು ಪೇಂಟನ್ನು ನಾನು
ಅಲ್ಲಿ ಸ್ಪ್ರೆಡ್ ಮಾಡಿ ಬಿಡುದು ನೀರ್ ಹಾಕಿ ಸ್ಪ್ರೆಡ್ ಮಾಡಿ. ಹೌದು, ನೀರ್ ಹಾಕುದು, ಸ್ವಲ್ಪ ವಾಶ್ ಮಾಡುದು, ಪೇಪರ್ ಅನ್ನ ನೀರ್ ಕಲರ್ ಅನ್ನ ಹಾಕಿಬಿಡುದು. ಅವಾಗ ಅದೇನಾಯ್ತಂದ್ರೆ ಆ ಫ್ಲೋರ್ ಆತಲ್ಲ ಕಲರ್ಸ್, ಎರಡೆರಡು ಕಲರ್ ಫ್ಲೋರ್ ಆಗ್ಬತ್ತಿಗೆ ಅದನ್ನು ಡ್ರೈ ಆಗೋದ್ರೊಳಗಡೆ ಇಲ್ಲಿ ಏನ್ ಕಾಣಿಸುತ್ತ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡುದು. ಅದೊಂದು ಆಂಗಲ್ 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 ತಿರ್ಸಿ ಕಾಣ್ತದ ನಾವು, ಅದು ಬೀಚ್ ಟೈಪ್ ಕಾಣಿಸುತ್ತಾ ಅಥವಾ ಮೋಡಗಳ ತರ ಕಾಣಿಸುತ್ತಾ, ಈ ರೀತಿಯಲ್ಲೆಲ್ಲ ಯೋಚನೆ ಮಾಡುತ್ತೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಅನ್ನ ತಕೊಂಡು ಡೈರೆಕ್ಟ್ ಸ್ಕೆಚ್ ಅನ್ನ ಹಾಕಿಬಿಡುತ್ತೆ. ಫಸ್ಟ್ ಪ್ರೈಸ್ ತಗೊಂಡ್ಬತ್ರೆ. ಹಾ, ಅಲ್ಲೇನಾಯ್ತು, ಫಸ್ಟ್ ಪ್ರೈಸ್ ಒಂದ್ ಎರಡು ಮೂರು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಳಿಕೆ, ಈ ದಿನ ಹೆಗಳಿಗೂ ಕಾಂಪಿಟೇಷನ್ ಬಾಪು ಮಕ್ಕಳಿದ್ವಲ್ಲ, ಓ ಈ ಅಣ್ಣ ಬಂದ್ರು ಮಾರೆ, ಮೂರು ವರ್ಷದಿಂದ ಇವರೇ ಬಾಪುದು ಅಮ್ಮದ ಬಣ್ಣ ಕಳಿಸ್ಕೊ ಹೋಗ್ತಾ ಇರೋದು. ಮತ್ತೆ ಅವ್ರು ಎಂತ ಮಾಡಿದ್ರು, ರಬ್ಬರ್ ಹಾಕಿ ಉತ್ತೇ ಇರ್ತಾರ, ನಾವು ಆ ಕೆಲಸ ಮಾಡುದಿಲ್ಲ. ಅದು ಗಣ ಆಗಿದ್ರೆ ಅಲ್ಲಿ ಏನ್ ಬಂತ ಕೊಟ್ಟಿ ಗೊತ್ತಲ್ಲ ಅದೊಂದ್ ಎರಡ್ ಮೂರು ವರ್ಷ ಆದಳಿಕೆ. ಹಾಗೆ ಒಬ್ರು ಕಾಲರ್ ಇದ್ರು, ಮಾತಾಡುವ ಗಿರೀಶ್ ಅಂತ ಹೇಳಿ, ಬೈಂದೂರಿಂದ ಕಾಲ್ ಮಾಡ್ತಾ ಇದ್ರು ಗಿರೀಶ್ ಅಂತ. ಹಲೋ, ನಮಸ್ಕಾರ, ಹೇಳಿ. ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದ್ದು ಒಳ್ಳೇದಾ ಇಲ್ಲ ನಿಮ್ಗೆ. ನೀವು ಸಣ್ಣ ಪುಟ್ಟ ಒಂದು ಅಂಗವೈಕಲ್ಯ ಮಿತ್ತೆ ಅಂತ ಹೌದು, ಒಂದು ಕಲೆಯಲ್ಲಿ ಒಂದು ಮುಂದೆ ಬರ್ತಿದ್ರಲ್ಲ, ಬಹಳ ಖುಷಿ ಇದೆ ನಿಮ್ ಗಂಡ ನಮ್ಗೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ಈಗ ನಾನು ನೀವ್ ಹೇಳಿದ್ರಿ ಈಗ ಕಾಂಪಿಟೇಷನ್ ಹೋದಲ್ಲ ಸುಮಾರು ಜನ ಅಲ್ಲೇನಾಯ್ತು, ಹಿಂಗೆ ಕಾಂಪಿಟೇಷನ್ ಮಾಡ್ಕೊಂಡ್ ಬರ್ತಿತ್ತು, ಪ್ರೈಸ್ ಬರ್ತಿತ್ತು, ಲಾಸ್ಟ್ ಲಾಸ್ಟ್ ನಂಗೆ ಅದು ವಿಷಯ ಬಂತು, ಈ ಮಕ್ಕಳು ಪೂರ ವಾಪಸ್ ಹೋಗ್ತಾ ಇದ್ದು ಅಂದ್ ಒಂದ್ಸಲ ಹಿಂಗೆ ಕಾಂಪಿಟೇಷನ್ ಹೋದಳಿಕ್ ಈ ಅಣ್ಣ ಬಂದು ನಮ್ಗೆ ಸಿಕ್ಕುದಿಲ್ಲ ಅಂದ್ರ, ನಾನು ಬಣ್ಣ ಬಿಡಿಸ್ಲೇ ಇಲ್ಲ, ಬಣ್ಣ ಬಿಡಿಸ್ಲಿಲ್ಲ, ಸುಮ್ಮನೆ ಕೂಕೊಂಡೆ, ಎಲ್ಲ ಮಕ್ಕಳು ಮಾಡತ್ಕೊಂಡೆ ಎದ್ದು ಬಂದೆ ಮನೆಯಕ್ಕೆ. ಏನ್ರ ಸಂಜೆ ಅದು ಪ್ರೈಸ್ ಕೊಡ್ತಾರಲ್ಲ, ನಾ ಹೋಯಿಲ್ಲ ಸಂಜೆ ಪ್ರೈಸ್ ತಕೊಂಬಕ್ಕೆ, ಇಲ್ಲ ನಾ ಮಾಡ್ಲಿಲ್ಲ, ಅಲ್ಲೆಲ್ಲ ಮಕ್ಕಳು ಮಸ್ತಿದ್ದು ಹೋಯ್ಲಿಲ್ಲ ಅಂದೆ. ಹಂಗೆ ನನ್ನ ಜರ್ನಿ ಎಲ್ಲಿವರೆಗೆ ಹೋಯ್ತಂದ್ರೆ ನೀವು ನಂಬುಕಿಲ್ಲ, ನಾನು ಏನು ರೋಟ್ರಿ ಭವನದಲ್ಲಿ ಡ್ರಾಯಿಂಗ್ ಅನ್ನ ಕಲುಕ್ ಹೋಯ್ನಲ್ಲ ನಾಲ್ಕನೇ ಕ್ಲಾಸಿಗೆ, ಈಗ ನಾನು ರೆಗ್ಯುಲರ್ ಡ್ರಾಯಿಂಗ್ ಟೀಚರ್ ಅಲ್ಲ. ನಾನು ಏನು ಕಲ್ತಿದ್ದೆ, ನಾನು ಏನು ಆ ಬೆಂಚ್ ಮೇಲೆ ಕುಕೊಂಡು ಕಲ್ತಿದೆ, ಈಗ ನನ್ನ 30-40 ಸ್ಟೂಡೆಂಟ್ಸ್ ಅನ್ನ ಅಲ್ಲಿ ಕೂರಿಸಿ ನಾನು ರಾಜೇಂದ್ರ ತ್ರಾಸಿಯರ್ ಕೂಕೊಂಡು ಜಾಗದ ಕೂಕ ಕಲಿಸ್ತಾ ಇದ್ದೆ. ಹಾ, ಈಗ ಅಲ್ಲೇನತ್ತು ಕಾಂಪಿಟೇಷನ್, ಸುತ್ತಮುತ್ತಲು ಎಲ್ಲ ಕಾಂಪಿಟೇಷನ್ ಬಂದ್ರು ಜಡ್ಜ್ಮೆಂಟ್ ನಾನು ಬಿಡ್ಬತ್ತದ. ಮೊನ್ನೆ ತಾನೇ ಸ್ಟೇಟ್ ಲೆವೆಲ್ ಇದೊಂದು ಜಡ್ಜ್ಮೆಂಟ್ ಮಾಡಿದೆ, ಅದು ಯಾರ್ದು ಆನ್ಲೈನ್ ಮೂಲಕ ಬಂದದ್ದು. ಆ ಜಡ್ಜ್ಮೆಂಟ್ ಈ ರೀ ಜಡ್ಜ್ಮೆಂಟಿಗೆ ನಾನು ಹೋತ್ನಲ್ಲ, ಅಲ್ಲಿ ಮಕ್ಕಳು ಡ್ರಾಯಿಂಗ್ ಎಲ್ಲ ಹ್ಯಾಂಗ್ ಮಾಡ್ತಾರೆ, ಅವ್ರ ಇಂಟ್ರೆಸ್ಟ್ ಹೆಂಗಿತ್ತಂದ್ರೆ, ನಾ ಕಾಮ್ಕ್ ಓದಳಿಕೆ ಅಲ್ಲೂ ಕೆಲವು ಮಕ್ಕಳು ಇವರು ಮಾಡ್ತಾರೆ ಕತ್, ನಮ್ದು ಬ್ಯಾಗ್ ಇರುತ್ತಲ್ಲ ಬ್ಯಾಗ್ ಕಂಡ ಕೂಡ ಇವರು ನಮ್ಮೊಟ್ಟಿಗೆ ಇದ್ರೆ ಕತ್ ಕಾಂಪಿಟೇಷನ್ ಅಂದ್ ಎಣಿಸ್ತಾರಲ್ಲ. ಕಡೆ ಕೆಲವು ಮಕ್ಕಳು ಅದ್ರಾಗೆ ನಮ್ಮ ಸ್ಟೂಡೆಂಟ್ ಇರ್ತಾರೆ, ಅಲ್ಲಿ ಬಂದ್ರು ಸರ್ ಬಂದ್ರು ಸರ್ ಬಂದ್ರು ಸರ್ ಈಗ ಯಾರೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಭಾಗವಹಿಸಿರಿ ಅಂದ್ರೆ ಕಾಮ್ಕೋಸ್ಕರ ಬಂದ್ರೆ ಅಂದ್ರೆ ಹೇಳಿ ಎತ್ತೆತ್ತಿ ಡ್ರಾಯಿಂಗ್ ಗೀಚ್ ಗೀಚಿ ಎಲ್ಲ ಕಲರ್ ಹಾಕೋದು ಅಲ್ಲೇ ಇರುತ್ತೆ, ಅಲ್ಲೇ ಜಡ್ಜ್ಮೆಂಟ್ ನಾ ಮಾಡಿ ಬಂದಿರ್ತಾರೆ. ಅದು ಖುಷಿ ಆಯ್ತು ನಂಗೆ. ಈಗ ನಮ್ಮ ಅವ್ರು ರೋಟರಿ ಭವನದ ಸುಧಾಕರ್ ಪಿ ಅಂತ ಇದ್ರು, ಅವ್ರು ಹೇಳ್ತಾರೆ ನೀನು ಒಂದು ಕಾಣ, ಮೊದಲು ನನ್ನ ಡ್ರಾಯಿಂಗ್ ಕ್ಲಾಸಲ್ಲಿ ಎಷ್ಟು ಉಪದ್ರು ಕೊಡ್ತಿದ್ದೆ, ಈಗ ಇಲ್ಲೇ ಬಂದ್ಕೊಂಡು ನೀನು ಮಾಸ್ಟರ್ ಆಗಿ ಮಕ್ಕಳು ಉಪದ್ರು ತಡ್ಕೊಂಡು ಕ್ಲಾಸ್ ಮಾಡ್ತಿದ್ದೆ, ನಂಗೆ ಒಂದು ಹೆಮ್ಮೆ ನನ್ನ ಸಂಸ್ಥೆಗೆ ಅಂತ ಹೇಳಿದವ್ರು ಹೇಗಳು. ಓಕೆ ಸರ್, ನಮಗೂ ಕೂಡ ಒಂಥರ ನಮ್ಗೊಂಥರ ಖುಷಿ ಅಂತೇಳಿ ಹೇಳಿ. ನೀವು ಎಲ್ಲಿ ಕಲುಕ್ ಹೋಯ್ರಿ ಡ್ರಾಯಿಂಗ್? ಹೌದು, ಅಲ್ಲೇ ಈಗ ನೀವು ಈಗ ಡ್ರಾಯಿಂಗ್ ಟೀಚರ್ ಆಗಿ ಜನ ಸ್ಟೂಡೆಂಟ್ಸ್ ಇದ್ದಾರೆ, 42 ಜನ, ಇನ್ನು 42 ಅಲ್ಲ ಜಾಸ್ತಿನೇ ಆಗಲಿ, 50-100 ಜನ ಸ್ಟೂಡೆಂಟ್ಸ್ ಸಿಕ್ಲಿ ನಿಮ್ಗೆ. ಹಾಗೆ ಇವತ್ತು ಕೂಡ ನಿಮ್ಗೆ ಒಂದು ಪ್ರೋಗ್ರಾಮ್ ಇದ್ದಿತ್ತು, ಯಾರು ಕೂಡ ನಮ್ಮ ಪ್ರೋಗ್ರಾಮ್ ಹೇಳಿದ್ರು ನಂಗೆ ಒಂದು ಈ ಅಂತ ಅಪಾರ್ಚುನಿಟಿ ಬಿಟ್ಕಂಕು ಮನ್ಸಾಗ್ಲಿಲ್ಲ. ಮತ್ತೆ ನಾನು ಹೇಳಿದೆ ಪಾರ್ಟಿಗೆ ಒಬ್ರು ಡ್ರಾಯಿಂಗ್ ಮಾಡೋಕಿತ್ತು ಅಂದೇಳಿ ಹೇಳಿ, ಅಲ್ಲಿ ಒಂದು 2 ದಿನ ವರ್ಕ್ ಇತ್ತು ನಮ್ಗೆ. ಆಕ್ಚುಲಿ ನಾವು ಡೇ ಆ್ಯಂಡ್ ನೈಟೇ ವರ್ಕ್ ಮಾಡತ್ತ, ಹುಡುಗರು ಇದ್ರು ಅಲ್ಲೇ ನಮ್ಮ ಫ್ರೆಂಡ್ಸ್ ಇದ್ರು, ಈ ವೀರೇಂದ್ರ ಅಂತಿದ್ರಲ್ಲ ಅವರು ಇದ್ರು. ನಾನು ಸಡನ್ ಆಗಿ ಅವ್ರಿಗೆ ಬೆಳ ಮುಂಚೆ ಫೋನ್ ಮಾಡ್ಕೊಂಡಿಲ್ಲ ನಂಗೆ ಪ್ರೋಗ್ರಾಮ್ ಇತ್ತು ನಾ ಬರ್ತಿಲ್ಲ ಅಂದ ಕೂಡಲೇ ಅವರು ಇವತ್ತು ಎಂತ ಮಾಡೋಂಗಿಲ್ಲ, ಅವರು ಅಲ್ಲೇ ವರ್ಕ್ ಇಲ್ಲದೆ ಸುಮ್ಮನೆ ಕಣಕ. ಅವಾಗೆಲ್ಲ ಹೇಳ್ರಿ ಇಲ್ಲ ಮಾರೆ ಹೊಯ್ಕಲ್ಲ ಹಂಗೆ ಅಂತ ನಾನು ಹೇಳಿದೆ. ಇಂಥ ಆಪರ್ಚುನಿಟಿ ಬಿಡೋಕಾಗ, ನನ್ನ ಕಲೆಯನ್ನು ಅವ್ರು ಗುರುತಿಸಿ ಅವ್ರು ಗೌರವ ಕೊಡುವಾಗ ನಾನೇನಾದರೂ ಅವ್ರಿಗೆ ಮಾಡಲೇಬೇಕು ಅಂದೇಳಿ ಹೇಳಿ ಅಲ್ಲಿ ಅವ್ರನ್ನಲ್ಲೇ ಕೂರಿಸಿ
ಹಾಗೆ ನಮ್ಗೂ ಖುಷಿ ಆಯ್ತು ನೀವು ಕಾರ್ಯಕ್ರಮಕ್ಕೆ ಬಂದಕ್ಕೆ. ಹಾಗೆ ನಿಮ್ಮೊಟ್ಟಿಗೆ ಇನ್ನು ಮಾತಾಡ್ಕೊಂಡು ಮುಗಿತಾರೆ ಅಂತ ಬಿಡೋದು ಕಾರ್ಯಕ್ರಮ ಮುಗಿಸೋ ಟೈಮ್ ಆಯ್ತು ಅಂದ್ರೆ ಸುಮಾರು ಜನ ಫೋನ್ ಮಾಡಿ ಮಾತಾಡ್ತಾರೆ. ಹಾಗೆ ನಿಮ್ ಜರ್ನಿ ಬಗ್ಗೆ ನಾವು ಕೇಳಿ ನಮ್ಗೂ ಖುಷಿ ಆಯ್ತು. ಹಾಗೆ ಇನ್ನು ಜಾಸ್ತಿ ಅಚೀವ್ಮೆಂಟ್ ಮಾಡಿ ಇನ್ನೊಂದ್ಸಲ ನಾವು ನಮ್ಮ ಸ್ಟೂಡೆಂಟ್ ಗ್ಯಾರಂಟಿ ಕರ್ಸುತ್ತೆ. ಎರಡು ದಿನ ಮುಂಚೆ ಹೇಳಿದ್ರೆ ಖಂಡಿತ ಬರ್ತಾರೆ. ಖಂಡಿತ ಖಂಡಿತ ಸರ್, ಎರಡು ದಿನ ಅಲ್ಲ ಎರಡು ವಾರ ಮುಂಚೆ ಹೇಳ್ತೇನೆ ನಿಮ್ಗೆ ಪ್ರೋಗ್ರಾಮ್ಗೆ. ಕಾರ್ಯಕ್ರಮ ಬಂದಂತ ತುಂಬಾ ಖುಷಿ ಸರ್. ಧನ್ಯವಾದ. ನನಗೂ ಕೂಡ ಈ ಒಂದು ಒಳ್ಳೆ ಅವಕಾಶಗಳನ್ನು ಕೊಟ್ರಿ. ನನ್ನ ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿ ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ಅವರು ನಾನು ಹೇಳಿಕೊಟ್ಟದನ್ನ ಮಾತ್ರ ಕಲಿತಿದ್ರು, ಬಟ್ ಈಗಳು ನಾ ಹೇಳಿಕೊಟ್ಟ ಚಂದ ಆಯ್ತು ಅಂತ ಹೇಳಿ ಹೇಳದ್ಕೊಂಡು ನಂಗೂ ಖುಷಿ ಆಯ್ತು. ನಿಮ್ ಸಹಕಾರ ಸಹ ಹಾಗೆ ಇರ್ಲಿ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಕಂಡ್ರಲ್ಲ ಇವತ್ತಿನ ಸಂಚಿಕೆಗೆ ಗಿರೀಶ್ ಗಾಣಿಗಳ ಒಟ್ಟಿಗೆ ನಾವು ಮಾತಾಡಿದ್ದು. ಸುಮಾರು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡ್ರೆ ಹಾಗೆ ತುಂಬಾ ಜನ ಅಂದ್ರೆ ಅಭಿಮಾನಿಗಳನ್ನೆಲ್ಲ ಇವರು ಪಡ್ಕೊಂಡಿರ. ಇನ್ನು ಜಾಸ್ತಿ ಅಭಿಮಾನಿಗಳ ಇವರಿಗೆ ಹುಟ್ಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಹಾಗೆ ಇವ್ರ ಕನಸು ಏನೆಲ್ಲ ಇತ್ತು ಹಂಗೆ ನನಸಾ ಇಲ್ಲಿ ಇದಾಗಿತ್ತ ಇವತ್ತಿನ ಹಾಯ್ ಮಾತಾಡೋಳ್ಳೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ಪ್ರತಿಭೆಯನ್ನು ನಾವು ನಿಮಗೆ ಪರಿಚಯ ಮಾಡುತ್ತೆ. ಅಲ್ಲಿವರೆಗೂ ನೀವೆಂತ ಮಾಡ್ಕೋ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತ ಐಕಣಿ ದಜಿ ಬರ್ಟ್ 24/7.